हाय फ्रेंड्स, वेलकम टू क्लासिक एजुकेशन यूट्यूब चैनल। सो इवत्तिन हिंदू अनालिसिस अल्ली अवॉइड माडोणंद्रे केलवोंदिष्टु आर्टिकल्स जोतेगे एनप्पंद्रे इंपार्टेंट आर्टिकल्स जोतेगे एडिटोरियल्स ना डिस्कस माडोण। फस्ट आर्टिकल एनिदे नोड्री, 78% स्टूडेंट्स फाउंड रिमोट लर्निंग बर्डनसम सर्वे। अंद्रे एनागिदेप्प अंद्रे मिनिस्ट्री आफ् एजुकेशन अन्नोरु ओंदु सर्वे रिलीज माडिद्दारे। याव सर्वेप्प अंद्रे नेशनल अचीवमेंट सर्वे 2021। इदर प्रकार एनंद्रे 80% ಮಕ್ಕಳಿಗೆ ಡಿಸ್ಟೆನ್ಸ್ ಲರ್ನಿಂಗ್ ಏನಿದೆ ಅಲ್ಲ ಇದೊಂದು ಏನಾಗಿದೆಪ್ಪ ಅಂದ್ರೆ ಬರ್ಡನ್, ಅಂದ್ರೆ ಹೊರೆ ಆಗಿದೆ। ಯಾಕೆ ಹೊರೆ ಆಗಿದೆ ಅಂದ್ರೆ, ಸೋ ನೋಡಿ ಅವರು ಏನು ಹೇಳ್ತಿದ್ದಾರೆ ಅಂದ್ರೆ, ಇಲ್ಲಿ ಈ ಕ್ಲಾಸ್ ಅಲ್ಲಿ ಕಲಿಬೇಕಾದ್ರೆ ಏನಾಗಿತ್ತಪ್ಪ ಅಂದ್ರೆ ಅಲ್ಲಿ ಅವರ ಪೀರ್ಸ್ ಇರ್ತಿದ್ರು, ಅಂದ್ರೆ ಸ್ನೇಹಿತರು ಇರ್ತಿದ್ರು। ಸೋ ಇದರಿಂದ ಏನಾಗಿತ್ತು ಅಂದ್ರೆ ಅವರಿಗೆ ಏನಾದರೂ ತೊಂದರೆಗಳಾದ್ರೆ ಅವರ ಸ್ನೇಹಿತರು ತೊಂದರೆನ ಸಾಲ್ವ್ ಮಾಡಿಬಿಡೋದು। ಫಾರ್ ಎಕ್ಸಾಂಪಲ್ ನೋಡಿ, ಈಗ ಕೆಲವೊಬ್ರು ಏನು ಮಾಡ್ತಾರೆ ಅಂದ್ರೆ ಕೆಲವೊಂದಿಷ್ಟು ಆರ್ಟಿಕಲ್ಸ್ ಆಗಲಿಕ್ಕೆ ಅಥವಾ ಕೆಲವೊಂದು ಕ್ವೆಶ್ಚನ್ಸ್ನ ಅರ್ಥ ಆಗಲಿಲ್ಲ ಅಂದ್ರೆ ಅವಾಗ ಏನು ಮಾಡ್ತಾರೆ ಅಂದ್ರೆ ಸ್ನೇಹಿತರ ಹತ್ರ ಕೇಳಿ ತಿಳ್ಕೋತಾರೆ। ಬಟ್ ಆನ್ಲೈನ್ ಎಜುಕೇಷನಲ್ಲಿ ಏನಿರುತ್ತಪ್ಪ ಅಂದರೆ ಆ ಥರನಾದಂಥ ಫೆಸಿಲಿಟೀಸ್ ಇರಲ್ಲ। ಸೊ ಹಾಗಾಗಿ ಅವ್ರು ಏನಾಗ್ತಿದೆ ಅಂದರೆ ಬೋರ್ ಆಗ್ತಿದೆ। ಸೊ ಈ ಸರ್ವೆ ಇದೆಯಲ್ಲ ಎಲ್ಲೆಲ್ಲಿ ಆಗಿದೆಯಪ್ಪ ಅಂದರೆ, ಸೊ ನೋಡಿರಿ ಈ ಸರ್ವೆಯಲ್ಲಿ 34 ಲಕ್ಷ ಸ್ಟೂಡೆಂಟ್ಸ್ನ ಕವರ್ ಮಾಡಿದ್ದಾರೆ। 1.18 ಲ್ಯಾಕ್ ಸ್ಕೂಲ್ಸ್ನ ಇದರಲ್ಲಿ ಕವರ್ ಮಾಡಿದ್ದಾರೆ। 770 ಡಿಸ್ಟ್ರಿಕ್ಟ್ಸ್ ಇದರಲ್ಲಿ ಇದ್ದಾವೆ। ಇದರಲ್ಲಿ ಏನಪ್ಪ ಅಂದರೆ ಗೌರ್ಮೆಂಟ್ ಸ್ಕೂಲ್ ಇದ್ದಾವೆ, ಏಡೆಡ್ ಸ್ಕೂಲ್ ಇದ್ದಾವೆ, ಅನ್ಏಡೆಡ್ ಸ್ಕೂಲ್ ಇದ್ದಾವೆ, ಪ್ರೈವೇಟ್ ಸ್ಕೂಲ್ ಕೂಡ ಪಾರ್ಟಿಸಿಪೇಷನ್ ಮಾಡಿದೆ। ಇದರಲ್ಲಿ 78% ಮಕ್ಕಳಿಗೆ ಏನಪ್ಪ ಅಂದರೆ ಇದು ಬರ್ಡನ್ ಅನಿಸಿದೆ। ಆಮೇಲೆ 80% ಮಂದಿ ಏನು ಮಾಡಿದಿದ್ದಾರೆ ಅಂದರೆ ಇದನ್ನು ಬೋರಿಂಗ್ ಅಂದ್ಕೊಂಡಿದ್ದಾರೆ। ಯಾಕಂದರೆ ನಾನಾಗಲೇ ಹೇಳಿದ್ನಲ್ಲ, ಅವ್ರ ಕ್ಲಾಸ್ಮೇಟ್ಸ್ ಇದ್ದರೆ ಅವರು ಅಲ್ಲೇ ಕಲಿಬೋದಿತ್ತು, ಆಮೇಲೆ ಅವ್ರಿಗೆ ಅಲ್ಲೇ ತೊಂದರೆನ ಸಾಲ್ವ್ ಮಾಡ್ಬೋದಿತ್ತು। ಬಟ್ ಇಲ್ಲಿ ಆ ಥರ ಆಗಿಲ್ಲ ಅಂತ ಅವರು ಹೇಳ್ತಿದ್ದಾರೆ। ಇನ್ನು 24% ಜನದ ಹತ್ರ ಏನಪ್ಪ ಅಂದರೆ ಯಾವುದೇ ಥರನಾದಂಥ ಡಿಜಿಟಲ್ ಡಿವೈಸಸ್ ಇಲ್ಲ, ಇದರಿಂದ ಏನಾಗ್ತಿದೆ ಅಂದರೆ ಅವರಿಗೆ ತೊಂದರೆ ಆಗ್ತಿದೆ। ಸೊ ನೀವು ನೋಡಿದ್ದೀರ ಲಾಕ್ಡೌನ್ ಟೈಮಲ್ಲಿ ಏನಪ್ಪ ಅಂದರೆ ಕೆಲವೊಂದಿಷ್ಟು ಜನ ಮಾಂಗಲ್ಯ ಮಾರಿ ಇನ್ನೊಂದಿಷ್ಟು ಮಾರಿ ಏನಪ್ಪ ಅಂದರೆ ಮಕ್ಕಳಿಗೆ ಲ್ಯಾಪ್ಟಾಪ್ ಆಗಲಿ ಮೊಬೈಲ್ ಆಗಲಿ ಕೊಡಿಸಿದ್ದು ಎಕ್ಸಾಂಪಲ್ಸ್ ಇದೆ। ಜೊತೆಗೆ ಏನಪ್ಪ ಅಂದರೆ 45% ಸ್ಟೂಡೆಂಟ್ ಏನಪ್ಪ ಅಂದರೆ ಇದನ್ನು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂದ್ಕೊಂಡ್ರೆ, ಆಮೇಲೆ ಅವ್ರ ಖುಷಿನೂ ಜಾಯ್ಫುಲ್ಲಾಗಿ ಎಂಜಾಯ್ ಮಾಡಿದರೆ, ಇನ್ನು 38% ಏನು ಮಾಡಿದ್ರು ಅಂದರೆ ಈ ಕಲಿಯೋದನ್ನು ಡಿಫಿಕಲ್ಟಿ ಅಂತ ಮಾಡಿದರು। ಜೊತೆಗೆ ನೋಡಿರಿ ಇವ್ರು ಏನು ಮಾಡಿದ್ರು ಅಂದರೆ ಒಂದು ಸರ್ವೆ ಕಂಡಕ್ಟ್ ಮಾಡಿದ್ದಾರೆ। ಯಾವ ಥರಪ್ಪ ಅಂದರೆ ಕ್ಲಾಸ್ 3 ಮತ್ತು ಕ್ಲಾಸ್ 5 ಸ್ಟೂಡೆಂಟ್ಸ್ಗೆ ಒನ್ ಟೆಸ್ಟ್ ಕೊಟ್ಟಿದ್ದಾರೆ, ಕ್ಲಾಸ್ 8 ಮತ್ತು ಕ್ಲಾಸ್ 10 ಸ್ಟೂಡೆಂಟ್ಸ್ಗೆ ಒನ್ ಟೆಸ್ಟ್ನ ಕೊಟ್ಟಿದ್ದಾರೆ। ಇಲ್ಲಿ ಪ್ರತಿಯೊಂದು ಟೆಸ್ಟಿಗೆ ಏನಪ್ಪ ಅಂದರೆ 500 ಮಾರ್ಕ್ಸ್ ಇರ್ತವೆ। ಅದರಲ್ಲಿ ಏನಪ್ಪ ಅಂದರೆ ಕ್ಲಾಸ್ 3 ಮತ್ತು ಕ್ಲಾಸ್ 5 ಸ್ಟೂಡೆಂಟ್ಸ್ಗೆ ಏನು ಮಾಡಿದ್ರು ಅಂದರೆ ಲ್ಯಾಂಗ್ವೇಜ್, ಮ್ಯಾಥಮೆಟಿಕ್ಸ್, ಸೈನ್ಸ್ ಮತ್ತು ಸೋಷಿಯಲ್ ಸೈನ್ಸ್ ಕೊಟ್ಟರೆ, ಕ್ಲಾಸ್ 8 ಮತ್ತು ಕ್ಲಾಸ್ 10 ಪೀಪಲಿಗೆ ಏನು ಮಾಡಿದ್ರೆ ಸ್ಟೂಡೆಂಟ್ಸ್ಗೆ ಏನು ಮಾಡಿದ್ರು ಅಂದರೆ ಲ್ಯಾಂಗ್ವೇಜ್, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್ ಮತ್ತು ಇಂಗ್ಲೀಷನ್ನು ಕೊಟ್ಟಿದ್ದಾರೆ। ಅದರಲ್ಲಿ ನೋಡಿರಿ ಕ್ಲಾಸ್ 3 ಹುಡುಗರು ಯಾವುದ್ರಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿದ್ರು ಅಂದರೆ ಲ್ಯಾಂಗ್ವೇಜಸ್ಸಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ, ಅದಾದಮೇಲೆ ಎಕನಾಮಿಕಲಿ ವೀಕರ್ ಸಾರಿ ಎನ್ವೈರ್ಮೆಂಟ್ಲಿ ಸೈನ್ಸ್ ಮೇಲೆ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಅದಾದಮೇಲೆ ಮ್ಯಾಥಮೆಟಿಕ್ಸಲ್ಲಿ ಒಳ್ಳೆ ಸ್ಕೋರ್ ಮಾಡಿದ್ದಾರೆ, ಇದಾದಮೇಲೆ ಕ್ಲಾಸ್ 5ಅಲ್ಲಿ ಏನಾಗಿದೆಯಪ್ಪ ಅಂದರೆ ಫಸ್ಟ್ ಲ್ಯಾಂಗ್ವೇಜಸ್ಸಲ್ಲಿ ಒಳ್ಳೆ ಸ್ಕೋರ್ ಮಾಡಿದ್ದಾರೆ, ಅದಾದಮೇಲೆ ಮ್ಯಾಥಮೆಟಿಕ್ಸ್ ಬಂದಿದೆ, ಅದಾದಮೇಲೆ ಎನ್ವೈರ್ಮೆಂಟಲ್ ಸೈನ್ಸ್ ಬಂದಿದೆ, ಕ್ಲಾಸ್ 8ಅಲ್ಲಿ ಕೂಡ ಅದೇ ಆಗಿದೆ, ಫಸ್ಟ್ ಇಂಗ್ಲೀಷ್ ಬಂದಿದೆ, ಅದಾದಮೇಲೆ ಮ್ಯಾಥ್ಸ್ ಬಂದಿದೆ, ಆಮೇಲೆ ಸೈನ್ಸ್ ಬಂದಿದೆ। ಸೊ ಇದೇನಂದರೆ ಇದೇನು ತೋರಿಸುತ್ತಂದರೆ ಇಲ್ಲೇನಾಗ್ತಿದೆ ಅಂದರೆ ಪರ್ಫಾರ್ಮೆನ್ಸು ಲ್ಯಾಂಗ್ವೇಜಸ್ಸಿಗೆ ಚೆನ್ನಾಗಿದ್ದು ಆಮೇಲೆ ಮ್ಯಾಥ್ಸು ಸೈನ್ಸು ಕಮ್ಮಿ ಆಗ್ತಿದೆ। ಆಮೇಲೆ ನೋಡಿರಿ ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಇದರಲ್ಲಿ ಇವರು ಒಳ್ಳೆ ಪರ್ಫಾರ್ಮ್ ಮಾಡ್ತಿದ್ದಾರೆ, ಅದೇ ಥರನಾಗಿ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ವಿದ್ಯಾರ್ಥಿಗಳು ವರ್ಸ್ಟಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ ಅಂತ ಇವರು ಹೇಳ್ತಿದ್ದಾರೆ। ಸೊ ಈ ಲರ್ನಿಂಗಿಂದ ನಾವೇನು ತಿಳ್ಕೋಬೇಕಂದ್ರೆ ಡಿಸ್ಟೆನ್ಸ್ ಲರ್ನಿಂಗ್ ಎಜುಕೇಷನ್ ಅಥವಾ ವರ್ಚುವಲ್ ಎಜುಕೇಷನ್ ಇದೆಯಲ್ಲ, ಇದು ಅಷ್ಟು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟೇಷನ್ ಆಗಿಲ್ಲ ಅಂತ ನಾವು ತಿಳ್ಕೋಬೇಕು। ಜೊತೆಗೆ ಏನಪ್ಪ ಅಂದರೆ ಇದು ಎಫೆಕ್ಟಿವ್ ಲರ್ನಿಂಗ್ ಕೂಡ ಆಗಲ್ಲ, ಯಾಕಂದರೆ 80% ಜನಕ್ಕಿದೇನಪ್ಪ ಅಂದರೆ ಒಂದು ಬರ್ಡನ್ ಆಗಿದೆ। ಹಾಗಾಗಿ ನೆಕ್ಸ್ಟ್ ಆರ್ಟಿಕಲ್ ನಮ್ದು ಯಾವುದಿದೆ ಅಂದರೆ ಡ್ರೀಮ್ಸ್ ಟೇಕ್ ವಿಂಗ್ ಆರ್ಮ್ಸ್ ಗೆಟ್ಸ್ ಆರ್ಮಿ ಗೆಟ್ಸ್ ಫಸ್ಟ್ ವುಮೆನ್ ಕಾಂಬ್ಯಾಕ್ಟ್ ಪೈಲಟ್, ಅಂದರೆ ಆರ್ಮಿದವ್ರಿಗೆ ಏನಾಗಿದೆಯಪ್ಪ ಅಂದರೆ ಫಸ್ಟ್ ವುಮೆನ್ ಕಾಂಬ್ಯಾಕ್ಟ್ ಪೈಲಟ್। ಸೊ ನೋಡಿರಿ ಕಾಂಬ್ಯಾಕ್ಟ್ ಅಂದರೆ ಏನು ಗೊತ್ತಾ, ಈ ಯುದ್ಧ ಮಾಡಿದಾಗ ಒಳ್ಳೆ ಪ್ರತಿ ದಾಳಿ ಮಾಡ್ತಾರಲ್ಲ ಅದಕ್ಕೆ ಕಾಂಬ್ಯಾಕ್ಟ್ ಅಂತ ಕರೀತಾರೆ। ಸೊ ಪ್ರತಿ ದಾಳಿಗೆ ನಾವೇನಂತ ಕರಿತೀವಿ ಅಂದರೆ ಕಾಂಬ್ಯಾಕ್ಟ್ ಅಂತ ಕರಿತೀವಿ। ಸೊ ಇಲ್ಲಿ ನೋಡಿರಿ ಈ ಸಮಯದಲ್ಲಿ ಆಲ್ಮೋಸ್ಟ್ ಯಾರು ಹೋಗ್ತಿದ್ರಪ್ಪ ಅಂದರೆ ಮೆನ್ ಪೈಲಟ್ ಹೋಗ್ತಿದ್ರು, ಬಟ್ ಇವಾಗ ಏನಾಗಿದೆ ಅಂದರೆ ವುಮೆನ್ ಪೈಲಟ್ ಬಂದಿದ್ದಾರೆ, ಅವರಿಗೂ ಕೂಡ ಇದನ್ನು ಕೆಲಸವನ್ನು ವಹಿಸಿದ್ದಾರೆ। ಸೊ ನೋಡಿರಿ ಇಲ್ಲಿ ಬಂದಂಥ ಕ್ಯಾಪ್ಟನ್ ಹೆಸರು ಏನಪ್ಪ ಅಂದರೆ ಕ್ಯಾಪ್ಟನ್ ಅಭಿಲಾಷಾ ಬಾರಕ್। ಸೊ ನೋಡಿರಿ ಕ್ಯಾಪ್ಟನ್ ಅಭಿಲಾಷಾ ಬಾರಕ್ ಇದ್ದಾರಲ್ಲ, ಇವರು ಫಸ್ಟ್ ವುಮೆನ್ ಕಾಂಬ್ಯಾಕ್ಟ್ ಪೈಲಟ್। ನಿಮ್ಮ ಎಕ್ಸಾಮಿನೇಷನಲ್ಲಿ ಕೇಳ್ಬೋದು ಯಾರು ಫಸ್ಟ್ ವುಮೆನ್ ಕಾಂಬ್ಯಾಕ್ಟ್ ಪೈಲಟ್ ಅಂದರೆ ಕ್ಯಾಪ್ಟನ್ ಅಭಿಲಾಷಾ ಬಾರಕ್ ಅಂತೇಳಿ। ಸೊ ನೋಡಿರಿ ಇದರಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇದನ್ನು ಕೇಳ್ತಾರೆ, ಜೊತೆಗೆ ಇದನ್ನು ನೀವೇನು ಮಾಡ್ಬೋದು ಅಂದರೆ ವುಮೆನ್ ಎಂಪವರ್ಮೆಂಟ್, ಸೊ ಮಹಿಳಾ ಸಬಲೀಕರಣ ಇದೆಯಲ್ಲ ಅಲ್ಲಿ ಕೂಡ ಏನು ಮಾಡ್ಬೋದಪ್ಪ ಅಂದರೆ ಎಕ್ಸಾಂಪಲ್ನ ಕೊಡ್ಬೋದು। ಯಾಕಂದರೆ ಈ ಮಹಿಳಾ ಸಬಲೀಕರಣದಲ್ಲಿ ಪ್ರತಿ ಸರಿ ಏನಾಕಿತ್ತಪ್ಪ ಅಂದರೆ
ಪುರುಷರಿಗೆ ಕೆಲವೊಂದಿಷ್ಟು ಕೆಲಸಗಳನ್ನು ವಹಿಸಿಕೊಡಲಾಗಿತ್ತು. ಬಟ್ ಈಗ ಪುರುಷರ ಕೆಲಸಗಳನ್ನು ಕೂಡ ಮಹಿಳೆಯರು ಮಾಡ್ತಿರೋದ್ರಿಂದ ಇದೇನಾಗುತ್ತೆ ಅಂದರೆ ವುಮನ್ ಎಂಪವರ್ಮೆಂಟ್ ಆಗುತ್ತೆ. ಸೊ ಇಲ್ಲಿ ನೀವು ಇಂಪಾರ್ಟೆಂಟ್ ಇಡಬೇಕಾಗಿದ್ದು ಏನಪ್ಪ ಅಂದರೆ ಫಸ್ಟ್ ವುಮೆನ್ ಕಾಂಬ್ಯಾಕ್ಟ್ ಪೈಲಟ್ ಯಾರಂದರೆ ಅಭಿಲಾಷಾ ಬಾರಕ್, ಕ್ಯಾಪ್ಟನ್ ಅಭಿಲಾಷಾ ಬಾರಕ್ ಅಂತ ನೆನಪಿಡಬೇಕಾಗುತ್ತೆ. ಇದಾದಮೇಲೆ ನೋಡ್ರಿ ನೆಕ್ಸ್ಟ್ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅವ್ರು ಏನು ಹೇಳಿದ್ರು ಅಂದರೆ ಫ್ರೇಮ್ ಪಾಲಿಸೀಸ್ ಟು ಪ್ರೊಟೆಕ್ಟ್ ಎಲ್ ಜಿ ಬಿ ಟಿ ಐ ಕ್ಯೂ ವರ್ಕರ್ಸ್ ಅಂತ ಹೇಳಿದ್ದಾರೆ. ಅಂದರೆ ನೀವೇನು ಮಾಡಿರಿ ಪಾಲಿಸೀಸ್ನ ಮಾಡಿರಿ ಅಂದರೆ ಈಗ ಏನಾಗುತ್ತಪ್ಪ ವರ್ಕಿಂಗ್ ಪಾಲಿಸೀಸ್ನ ಮಾಡಿರಿ ಯಾರನ್ನ ಪ್ರೊಟೆಕ್ಟ್ ಮಾಡೋಕ್ಕಪ್ಪ ಅಂದರೆ ಲೆಸ್ಬಿಯನ್ಸ್ ಗೇ ಬೈಸೆಕ್ಷುವಲ್ ಟ್ರಾನ್ಸ್ಜೆಂಡರ್ ಮತ್ತು ಪೀರ್ ಈ ಗ್ರೂಪ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಅಂತ ಅವರು ಹೇಳಿದ್ದಾರೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಸೊ ನೋಡಿರಿ ಈ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಏನಿರ್ತಿದೆ ಅಂದರೆ ಪ್ರೈವೇಟ್ ಮತ್ತು ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್ಸ್ ಏನಿದೆಯಲ್ಲ ನೀವೇನು ಮಾಡಿರಿ ಒಂದು ಗೈಡ್ಲೈನ್ಸ್ನ ಫಾರ್ಮ್ ಮಾಡಿರಿ. ಈ ಗೈಡ್ಲೈನ್ಸಿಂದ ಯಾರಿಗೆ ಹೆಲ್ಪ್ ಆಗಬೇಕಪ್ಪ ಅಂದರೆ ಎಲ್ ಜಿ ಬಿ ಟಿ ಐ ಕ್ಯೂ ಕಮ್ಯುನಿಟಿ ಅವ್ರಿಗೆ ಹೆಲ್ಪ್ ಆಗಬೇಕು ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡಿರಿ ಇಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಈ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಪ್ರಕಾರ ಏನಪ್ಪ ಅಂದರೆ ಯಾವಾಗ ವರ್ಕಿಂಗಲ್ಲಿ ಡೈವರ್ಸಿಟಿ ಇರುತ್ತೆ ಅಥವಾ ವರ್ಕ್ ಕಲ್ಚರ್ ಡೈವರ್ಸಿಟಿ ಇರುತ್ತಲ್ಲ ವರ್ಕ್ ಕಲ್ಚರ್ ಡೈವರ್ಸಿಟಿ ಇರುತ್ತಲ್ಲ ಅಥವಾ ವರ್ಕಿಂಗಲ್ಲಿ ಅಂದರೆ ಈಗ ಕೆಲಸಗಾರರಲ್ಲಿ ವೈವಿಧ್ಯತೆ ಇರುತ್ತಲ್ಲ ಅಲ್ಲಿ ಏನಾಗುತ್ತಪ್ಪ ಅಂದರೆ ಕೆಲಸಗಾರರಲ್ಲಿ ವೈವಿಧ್ಯತೆ ಇರುತ್ತಲ್ಲ ಅವಾಗೇನಾಗುತ್ತಪ್ಪ ಅಂದರೆ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಸೊ ನೋಡಿರಿ ಅಲ್ಲಿ ಏನಾಗುತ್ತೆ ಅಂದರೆ ಪ್ರೊಡಕ್ಟಿವಿಟಿ ಅಂದರೆ ಕಂಪ್ನಿಯ ಪ್ರೊಡಕ್ಟಿವಿಟಿ ಅಥವಾ ಉತ್ಪನ್ನತೆ ಇದೆಯಲ್ಲ ಇದು ಜಾಸ್ತಿ ಆಗುತ್ತೆ. ಸೊ ಇದನ್ನು ಯಾವ ಬೇಸಿಸ್ ಮೇಲೆ ನಾನು ಹೇಳ್ತಿದ್ದೀವಿ ಅಂದರೆ ಇದು ಇಲ್ಲಿ ಮಾತ್ರ ಅಲ್ಲಪ್ಪ ಕೆಲವೊಂದು ಕಡೆ ಇಂಪ್ಲಿಮೆಂಟ್ ಆಲ್ರೆಡಿ ಸಹ ಆಗಿದೆ. ಫಾರ್ ಎಕ್ಸಾಂಪಲ್ ನೋಡಿರಿ ನಿಮಗೆ ಸಿಂಗಾಪುರ್ ಗೊತ್ತು, ಸಿಂಗಾಪುರ್ದು ಒಂದು ಎಕ್ಸಾಂಪಲ್ ತೊಗೋರಿ ಯಾವ ಥರ ಡೈವರ್ಸಿಟಿ ಪ್ರೊಡಕ್ಟಿವಿಟಿಗೆ ಹೆಲ್ಪ್ ಆಗುತ್ತೆ ಅನ್ನೋಕ್ಕೆ ಸಿಂಗಾಪುರ್ನ ಒಂದು ಎಕ್ಸಾಂಪಲ್ ತೊಗೋರಿ. ಸಿಂಗಾಪುರ್ದಲ್ಲಿ ಏನಪ್ಪ ಅಂದರೆ ಇಂಡಿಯನ್ ಕಮ್ಯುನಿಟಿಯವರು ಅಷ್ಟೇ ಜನ ಇದ್ದಾರೆ, ಚೈನೀಸ್ ಕಮ್ಯುನಿಟಿಯವರು ಅಷ್ಟೇ ಜನ ಇದ್ದಾರೆ, ಮಲಯಾ ಕಮ್ಯುನಿಟಿಯವರು ಕೂಡ ಅಷ್ಟೇ ಜನ ಇದ್ದಾರೆ. ಸೊ ಇವ್ರು ಸಿಂಗಾಪುರ್ದವ್ರು ಏನು ಮಾಡಿದ್ರು ಅಂದರೆ ಚೈನೀಸ್ನ ಆಫಿಷಿಯಲ್ ಲ್ಯಾಂಗ್ವೇಜ್ ಮಾಡಿದೆ, ಇಂಗ್ಲೀಷ್ನ ಆಫಿಷಿಯಲ್ ಲ್ಯಾಂಗ್ವೇಜ್ ಮಾಡಿದರು. ಅದರಿಂದ ಏನಾಯ್ತು ಅಂದರೆ ಅವರ ಇಂಗ್ಲೀಷ್ ಇಂಪ್ರೂವ್ಮೆಂಟ್ ಆಗಿ ಇವಾಗ ಸಿಂಗಾಪುರ್ ಏನಾಗಿದೆಯಪ್ಪ ಅಂದರೆ ಗ್ಲೋಬಲ್ ಟ್ರೇಡಿಂಗ್ ಹಬ್ ಆಗಿದೆ, ಅಂದರೆ ವಿಶ್ವ ವ್ಯಾಪಾರ ಸ್ಥಳ ಆಗಿದೆ. ಸೊ ಇದಕ್ಕೆಲ್ಲ ಕಾರಣ ಏನಂದರೆ ಅಲ್ಲಿರುವಂಥ ವೈವಿಧ್ಯತೆ. ಸೊ ನೋಡಿರಿ ವೈವಿಧ್ಯತೆ ಇದ್ದಾಗ ಕಾಂಪಿಟೇಷನ್ ಕೂಡ ಜಾಸ್ತಿ ಆಗುತ್ತೆ, ಕಾಂಪಿಟೇಷನ್ ಜಾಸ್ತಿ ಆದಾಗ ಕೂಡ ಪ್ರೊಡಕ್ಟಿವಿಟಿ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅವರು ನೀವೇನು ಮಾಡಿರಿಪ್ಪ ಅಂದರೆ ಇವರಿಗೆ ಪ್ರೊಟೆಕ್ಷನನ್ನು ಕೊಡ್ರಿ, ಜೊತೆಗೆ ಅವರಿಗೆ ಪಾಲಿಸೀಸ್ನ ಫಾರ್ಮ್ ಮಾಡಿರಿ. ಅವರಿಗೆ ಪ್ರೊಟೆಕ್ಷನ್ನು ಕೊಟ್ಟಂಗಾಗುತ್ತೆ, ನಿಮ್ಮ ಏನಂದರೆ ಪ್ರೊಡಕ್ಟಿವಿಟಿ ಇದೆಯಲ್ಲ ಇದು ಕೂಡ ಜಾಸ್ತಿ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಇದಾದಮೇಲೆ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಆರ್ಟಿಕಲ್ ಇರೋದು ಯಾವುದಪ್ಪ ಅಂದರೆ ಮಂಕಿ ಫಾಕ್ಸ್ ಬಗ್ಗೆ ಇರೋದು. ಸೊ ಯಾಕೆ ಮಂಕಿ ಫಾಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ಅಂದರೆ ಇತ್ತೀಚೆಗೆ ನೋಡಿರಿ ಮಂಕಿ ಫಾಕ್ಸ್ ಔಟ್ಬ್ರೇಕ್ ಇದೆಯಲ್ಲ ತುಂಬ ಜಾಸ್ತಿ ಆಗಿದೆ. ಈಗಾಗಲೇ ಇದೇನಪ್ಪ ಅಂದರೆ 220 ಕೇಸ್ ಆಗಿದ್ದಾವೆ. ಎಷ್ಟು ಕಂಟ್ರೀಸೊಳಗಿದು ಐಡೆಂಟಿಫೈ ಆಗಿದೆ ಅಂದರೆ 19 ಕಂಟ್ರೀಸೊಳಗಿದು ಐಡೆಂಟಿಫೈ ಆಗಿದೆ. ಯು ಕೆ, ಸ್ಪೇನ್ ಮತ್ತು ಪೋರ್ಚುಗಲಲ್ಲಿ ಇದೇನಪ್ಪ ಅಂದರೆ ಲೀಡಿಂಗ್ ಇದೆ. ಸೊ ನೋಡಿರಿ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ ಇಲ್ಲಿ ನೋಡಿರಿ ಏನಾಗಿದೆ ಅಂದರೆ ಇದು ಫಸ್ಟ್ ಮಂಕಿ ಫಾಕ್ಸ್ ಎಲ್ಲಿ ಕಾಣ್ಕೊಂಡಿತ್ತಪ್ಪ ಅಂದರೆ ಆಫ್ರಿಕಾ ಕಂಟ್ರಿ ಒಳಗೆ ಕಂಡಿತ್ತು. ಫಸ್ಟ್ ಮಂಕಿ ಫಾಕ್ಸ್ ಔಟ್ಬ್ರೇಕ್ ಎಲ್ಲ ಆಗಿತ್ತು ಅಂದರೆ ಆಫ್ರಿಕಾದಲ್ಲೋಗೆ ಔಟ್ಬ್ರೇಕ್ ಆಗಿತ್ತು. ಬಟ್ ಇವಾಗ ಇದು ಎಲ್ಲಿ ಸ್ಪ್ರೆಡ್ ಆಗಿದೆಯಪ್ಪ ಅಂದರೆ ಯುರೋಪಿಯನ್ ಯೂನಿಯನ್ ಒಳಗೆ ಸ್ಪ್ರೆಡ್ ಆಗಿದೆ. ಸೊ ನೋಡಿರಿ ಈಗೆಲ್ಲಿ ಸ್ಪ್ರೆಡ್ ಆಗಿದೆ ಅಂದರೆ ಯುರೋಪಿಯನ್ ಯೂನಿಯನ್ ಅಂದರೆ ಇಂಗ್ಲೆಂಡ್ ಇರ್ಬೋದು, ಫ್ರಾನ್ಸ್ ಇರ್ಬೋದು ಮತ್ತು ಪೋರ್ಚುಗಲ್ ಇರ್ಬೋದು. ಇಲ್ಲಿ ಏನಪ್ಪ ಅಂದರೆ ಇದು ಸ್ಪ್ರೆಡ್ ಆಗಿದೆ. ಆತರ್ ಏನು ಹೇಳ್ತಿದ್ದಾರೆ ಅಂದರೆ ಈ ಯುರೋಪಿಯನ್ ಯೂನಿಯನ್ ಜನ ಇದ್ದಾರಲ್ಲ ಇವರು ಆಫ್ರಿಕಾಗೆ ಹೋಗೋದು ರೇರು. ಹಾಗಾದರೆ ಯಾವ ಥರ ಈ ರೋಗ ಸ್ಪ್ರೆಡ್ ಆಯಿತು, ಯಾಕಂದರೆ ಇದು ಹೈಲಿ ಏನಪ್ಪ ಅಂದರೆ ಕಾಂಟ್ಯಾಕ್ಟ್ ಇದ್ದರೆ ಮಾತ್ರ ಹರಡುವಂಥ ರೋಗ. ಇದು ನಾನ್ ಕಮ್ಯುನಿಕೇಬಲ್ ಡಿಸೀಸ್, ಕಮ್ಯುನಿಕೇಬಲ್ ಡಿಸೀಸ್ ಅಲ್ಲ. ಫಾರ್ ಎಕ್ಸಾಂಪಲ್ ನೋಡಿರಿ ಕೊರೋನಾ ಬಂದಾಗ ನಮ್ಗೆ ಏನಾಗಿತ್ತು ಅಂದರೆ ಯಾರಾದರೂ ಒಬ್ರು ಕೆಮ್ಮಿದ್ರೆ ಸಾಕು, ಸ್ನೀಸ್ ಮಾಡಿದರೆ ಸಾಕು, ಅಂದರೆ ಸೀತ್ರೆ ಸಾಕು, ಎಲ್ಲರಿಗೂ ರೋಗ ಹರಡ್ತಿತ್ತು. ಬಟ್ ಇದೇನಪ್ಪ ಅಂದರೆ ಆ ಥರ ಇಲ್ಲ. ಇದು ಯಾವ ಥರ ಇದೆ ಅಂದರೆ ಕಮ್ಯುನಿಕೇಬಲ್ ಡಿಸೀಸ್ ಅಲ್ಲ, ನಾನ್ ಕಮ್ಯುನಿಕೇಬಲ್ ಡಿಸೀಸ್. ಹೈಲಿ ಟ್ರಾನ್ಸ್ಮಿಷಬಲ್ ಯಾವ ಥರ ಆಗುತ್ತೆ ಅಂದರೆ ಹೈಲಿ ಕಾಂಟ್ಯಾಕ್ಟ್ ಇದ್ದಾಗ ಮಾತ್ರ ಆಗುತ್ತೆ. ಬಟ್ ಯಾವ ಥರ ಇದು ಹರಡ್ಕೊಂಡಿದೆ ಅಂತ ಗೊತ್ತಾಗಿಲ್ಲ. ಜೊತೆಗೆ ನೋಡಿರಿ ಇದೇನಾಗ್ತಿದೆ ಅಂದರೆ ಅವರೊಂದು ಐಡೆಂಟಿಫೈ ಮಾಡಿದ್ದಾರೆ ಮೆನ್ ಹೂ ಹ್ಯಾವಿಂಗ್ ಸೆಕ್ಸ್ ವಿತ್ ಮೆನ್, ಅಂದರೆ ಪುರುಷರು ಯಾರು ಪುರುಷರ ಜೊತೆ ಸೆಕ್ಸ್ ಮಾಡ್ತಿದ್ದಾರಲ್ಲ ಅದರ ಅವರಲ್ಲಿ ಮಾತ್ರ ಏನಪ್ಪ ಅಂದರೆ ಮಂಕಿ ಪಾಕ್ಸ್ ಜಾಸ್ತಿ ಕಾಣ್ತಿದೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡಿರಿ ಮಂಕಿ ಫಾಕ್ಸ್ ಅನ್ನೋದೇನಿದೆಯಲ್ಲ ವೈರಸ್ಸು, ಇದು ಯಾವುದಕ್ಕೆ ಬಿಲಾಂಗ್ ಆಗುತ್ತಪ್ಪ ಅಂದರೆ ಫಾಕ್ಸ್ ವೈರಸ್ ಫ್ಯಾಮಿಲಿಗೆ ಇದು ಬಿಲಾಂಗ್ ಆಗುತ್ತೆ. ಇದನ್ನು ಫಸ್ಟ್ ಯಾವಾಗ ಐಡೆಂಟಿಫೈ ಮಾಡಿದ್ರಪ್ಪ ಅಂದರೆ 1958 ಇದನ್ನು ಐಡೆಂಟಿಫೈ ಮಾಡಿದರು. ಫಸ್ಟು ಮನುಷ್ಯರಲ್ಲಿ ಅಂದರೆ ಹುಮೆನ್ಸ್ ಅಂದರೆ ಮನುಷ್ಯರಲ್ಲಿ ಕಂಡು ಬಂದಿದ್ದು ಯಾವಾಗಪ್ಪ ಅಂದರೆ
1970 ಇದೇನಪ್ಪ ಅಂತಂದ್ರೆ ಕಂಡು ಬಂತು. ಅದು ಕೂಡ ಎಲ್ಲಿ ಕಂಡು ಬಂತಂದ್ರೆ ಡೆಮಾಕ್ರಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ಫಸ್ಟ್ ಕೇಸ್ ಮನುಷ್ಯರಲ್ಲಿ ಮಂಕಿ ಫಾಕ್ಸ್ ಕಂಡು ಬಂದಿತ್ತು ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಈ ಸೆಂಟ್ರಲ್ ಮತ್ತು ವೆಸ್ಟ್ ಆಫ್ರಿಕಾ ಇದೆಯಲ್ಲ, ಇಲ್ಲಿ ಏನಪ್ಪ ಅಂದರೆ ಜಾಸ್ತಿ ಮೊರ್ಟಾಲಿಟಿ ಇದೆ, ಅಂದರೆ ಜಾಸ್ತಿ ಸಾವನ್ನು ಒಪ್ಪಿದ್ದಾರೆ ಅಂತ ಅವರು ಹೇಳ್ತಿದ್ದಾರೆ. ಆಮೇಲೆ ನಾವೇನು ಮಾಡಿದ್ವಿ ಅಂದರೆ ಸ್ಮಾಲ್ ಫಾಕ್ಸ್ ರೋಗವನ್ನು ವಿಶ್ವದಿಂದ ತೊಲಗಿಸಿದ ಮೇಲೆ ಮಂಕಿ ಫಾಕ್ಸ್ ರೋಗ ಕೂಡ ಕಮ್ಮಿ ಆಗಿತ್ತು ಅಂತ ಅವರು ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇದರ ಇನ್ಕ್ಯುಬೇಷನ್ ಪಿರಿಯಡ್ ಇದೆಯಲ್ಲ, ಏನು ಇಂಪಾರ್ಟೆಂಟ್ ಅಂದರೆ ಇನ್ಕ್ಯುಬೇಷನ್ ಪಿರಿಯಡ್. ಫಸ್ಟ್ ಆಫ್ ಆಲ್ ನಿಮಗೆ ಇನ್ಕ್ಯುಬೇಷನ್ ಅಂದರೆ ಏನಂತ ಗೊತ್ತಿರಬೇಕು, ಅವಾಗ ಮಾತ್ರ ನಿಮಗೇನಂದರೆ ಇನ್ಕ್ಯುಬೇಷನ್ ಪಿರಿಯಡ್ ಬಗ್ಗೆ ಗೊತ್ತಾಗುತ್ತೆ. ಸೊ ನೋಡ್ರಿ, ಇನ್ಕ್ಯುಬೇಷನ್ ಪಿರಿಯಡ್ ಅಥವಾ ಇನ್ಕ್ಯುಬೇಷನ್ ಅಂದರೆ ಏನಂದರೆ, ಸೊ ನೋಡ್ರಿ, ಒಂದು ರೋಗ ಬಂದು ಅದರ ಲಕ್ಷಣ ಕಾಣಿಸ್ಕೊಳ್ಳೋ ದಿನಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಇನ್ಕ್ಯುಬೇಷನ್ ಪಿರಿಯಡ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ಕೊರೋನಾದು ಇನ್ಕ್ಯುಬೇಷನ್ ಪಿರಿಯಡ್ ಎಷ್ಟಿತ್ತಪ್ಪ ಅಂದರೆ 7-14 ದಿನ ಇತ್ತು. ಸೊ ನೋಡ್ರಿ, 7-14 ದಿನ ಇತ್ತು. ಅದಕ್ಕೆ ನಮ್ಗೇನು ಮಾಡ್ತಿದ್ರು ಅಂದರೆ 14 ಡೇಸ್ ಕ್ವಾರಂಟೈನ್ ಮಾಡ್ತಿದ್ರು. 14 ದಿನದೊಳಗೆ ಯಾವುದೇ ಲಕ್ಷಣಗಳು ಕಂಡು ಬರಲಿಲ್ಲ ಅಂದರೆ ನಮ್ಮನ್ನು ಮನೆ ಕಳಿಸ್ತಿದ್ರು, ಇನ್ ಕೇಸ್ ಲಕ್ಷಣಗಳು ಕಂಡು ಬಂದರೆ ಮತ್ತೆ ಹಾಸ್ಪಿಟ್ಲಿಗೆ ಕಳಿಸ್ತಿದ್ರು. ಹಾಗಾಗಿ ಇನ್ಕ್ಯುಬೇಷನ್ ಪಿರಿಯಡ್ ಅಂದರೆ ಏನಪ್ಪ ಅಂದರೆ, ಒಂದು ವ್ಯಕ್ತಿಗೆ ಒಂದು ರೋಗ ತಗುಲಿದ ಮೇಲೆ ಆ ರೋಗದ ಲಕ್ಷಣಗಳು ಕಾಣಿಸ್ಕೊಳ್ಳೋಕೆ ಇರುವಂಥ ದಿನಗಳನ್ನು ನಾವೇನಂತ ಕರಿತೀವಿ ಅಂದರೆ ಇನ್ಕ್ಯುಬೇಷನ್ ಪಿರಿಯಡ್ ಅಂತ ಕರಿತೀವಿ. ಸೊ ಇದ್ರದ್ದು ಇನ್ಕ್ಯುಬೇಷನ್ ಪಿರಿಯಡ್ ಎಷ್ಟಿದೆಯಪ್ಪ ಅಂದರೆ 5-21 ದಿನ ಇದೆ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ, ಈ ಇದು ರೋಗ ಎಲ್ಲಿ ಜಾಸ್ತಿ ಆಗಿದೆ ಅಂದರೆ ಸೆಂಟ್ರಲ್ ಆಫ್ರಿಕಾದಲ್ಲಿ ಫಸ್ಟ್ ಜಾಸ್ತಿ ಆಗಿತ್ತು. ಆಮೇಲೆ ಅಲ್ಲಿಂದ ಏನಪ್ಪ ಅಂದರೆ ಫಸ್ಟ್ ಫಾರೆಸ್ಟಲ್ಲಿ ಬಂದಿತ್ತು, ಅದಾದಮೇಲೆ ಪ್ರಾಣಿಗಳಿಗೆ ಬಂತು, ಅದಾದಮೇಲೆ ಮನುಷ್ಯರಿಗೆ ಬಂತು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಇಲ್ಲಿ ನೋಡ್ರಿ, ಮಂಗಗಳು ಏನಪ್ಪ ಅಂದರೆ ಅದ್ರ ಕೆರಿಯರ್ ಆದರೆ ಅದರ ರಿಸರ್ವಯರ್ ಯಾರು ಅಂತ ಕೂಡ ನಮಗಿನ್ನೂ ಗೊತ್ತಾಗಿಲ್ಲ. ಮಂಗಗಳು ಕೆರಿಯರ್ ಆದರೂ ಕೂಡ ಅಂದರೆ ಮಂಗಗಳು ಅದನ್ನು ಕ್ಯಾರಿ ಮಾಡಿದರೂ ಕೂಡ ಅದರ ರಿಸರ್ವಯರ್ ಯಾವುದು ಅನ್ನೋದು ನಮಗೆ ಗೊತ್ತಾಗಿಲ್ಲ. ಜೊತೆಗೆ ನೋಡ್ರಿ, ಮಂಕಿ ಫಾಕ್ಸ್ ಇದೆಯಲ್ಲ, ಇದೊಂದು DNA ವೈರಸ್, ಇಲ್ಲಿ ಎಷ್ಟು ಜಿನೋಮ್ ಇದಾವೆ ಅಂದರೆ 2 ಲಕ್ಷ ಜಿನೋಮ್ ಇದಾವೆ ಅಂತ ಅವರು ಹೇಳ್ತಿದ್ದಾರೆ. ಇದಾದಮೇಲೆ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ನೋಡ್ರಿ, ಮ್ಯೂಟೇಷನ್ ರೇಟ್ ಇದೆಯಲ್ಲ, ಇದು ತುಂಬ ಕಮ್ಮಿ ಇದೆ. ಸೊ ನಿಮಗೆ ಮ್ಯೂಟೇಷನ್ ರೇಟ್ ಏನಪ್ಪ ಅಂದರೆ, ಈಗ ನಮಗೆ ಗೊತ್ತು, COVID-19 ಬಂದಾಗ ಫಸ್ಟ್ ವೇವ್ ಬಂತು, ಸೆಕೆಂಡ್ ವೇವ್ ಬಂತು, ಥರ್ಡ್ ವೇವ್ ಬಂತು, ಮತ್ತು ಫೋರ್ತ್ ವೇವ್ ಬಂತು ಅಂತ ಹೇಳ್ತಿದ್ದಾರೆ. ಈ ವೇವ್ಸ್ ಏನಿದಾವಲ್ಲ, ಇವಕ್ಕೇನಂತ ಕರಿತೀವಿ ಅಂದರೆ ಮ್ಯೂಟೇಷನ್ಸ್ ಅಂತ ಕರಿತೀವಿ. ಫಸ್ಟ್ ವೇವ್ ಬಂದಾಗ ಒಂದು ಒರಿಜಿನಲ್ ಇತ್ತು, ಅದಾದಮೇಲೆ ಇದು ಮ್ಯೂಟೇಟ್ ಆಗಿ ಸೆಕೆಂಡ್ ವೇವ್ ಬಂತು, ಇದಾದಮೇಲೆ ಮ್ಯೂಟೇಟ್ ಆಗಿ ಥರ್ಡ್ ಬಂತು, ಅದಾದಮೇಲೆ ಮ್ಯೂಟೇಟ್ ಆಗಿ ಮತ್ತು ಫೋರ್ತ್ ವೇವ್ ಬಂತು. ಇದೇನು ಮಾಡಿಫಿಕೇಷನ್ ಆಗುತ್ತಲ್ಲ, ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ಮ್ಯೂಟೇಷನ್ ಅಂತ ಕರಿತೀವಿ. ಸೊ ನಿಮಗೆ ಗೊತ್ತು, ಸಾರ್ಸ್ COVID-19 ಇದೆಯಲ್ಲ, ಇದು ತುಂಬ ಕಮ್ಮಿ ಜಿನೋಮ್ ಸಿಕ್ವೆನ್ಸ್ ಇದ್ರೂ ಕೂಡ ಮ್ಯೂಟೇಷನ್ ಆಗಿ ನಮಗೆ ತುಂಬ ತೊಂದರೆಯನ್ನು ಕೊಡ್ತಿದೆ. ಬಟ್ ಇಲ್ಲಿ ನೋಡ್ರಿ, ಮಂಕಿ ಫಾಕ್ಸ್ ಜಿನೋಮ್ ಎಷ್ಟಿದೆ ಅಂದರೆ 2 ಲಕ್ಷ ಜಿನೋಮ್ ಇದ್ರೂ ಕೂಡ ಮ್ಯೂಟೇಷನ್ ಲೆವೆಲ್ ತುಂಬ ಕಮ್ಮಿ ಇದೆ, 1-2% ಮಾತ್ರ ಇದೆ ಅಂತ ಹೇಳ್ತಿದ್ದಾರೆ. ಇದಾದಮೇಲೆ ನೋಡ್ರಿ, ಇಲ್ಲಿ 2 ಥರದ ಏಕರೂಪಗಳಿವೆ. ಯಾವ್ಯಾವುದಪ್ಪ ಅಂದರೆ, ಕಾಂಗೋ ಬೇಸಿನ್ ಮತ್ತು ಸೆಂಟ್ರಲ್ ಆಫ್ರಿಕನ್ ಏಕರೂಪ ಒಂದಾದರೆ ವೆಸ್ಟ್ ಆಫ್ರಿಕನ್ ಏಕರೂಪ ಇನ್ನೊಂದಾಗಿದೆ. ಇದಾದಮೇಲೆ ಇದು ಫರ್ದರ್ ಡಿವೈಡ್ ಆಗಿ ಲೀನೇಜಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದರೊಳಗೆ ನೋಡ್ರಿ, ಕಾಂಗೋ ಮತ್ತು ಸೆಂಟ್ರಲ್ ಆಫ್ರಿಕನ್ ಇದೆಯಲ್ಲ, ಇದೇನಪ್ಪ ಅಂದರೆ ಮೋರ್ ವೈಲೇಟಿವ್ ಇರುತ್ತೆ, ಅಂದರೆ ಈ ವೈರಸ್ ಇರುತ್ತಲ್ಲ ಇದು ಬೇಗ ಹರಡುತ್ತೆ, ಆಮೇಲೆ ಸ್ಪ್ರೆಡ್ ಕೂಡ ಬೇಗ ಆಗುತ್ತೆ ಕಂಪೇರ್ ಟು ವೆಸ್ಟ್ ಆಫ್ರಿಕನ್ ಏಕರೂಪ ಅಂತ ಅವರು ಹೇಳ್ತಿದ್ದಾರೆ. ಆಮೇಲೆ ನಮ್ಮ ಕೆಪ್ಯಾಸಿಟಿ ಏನು COVID-19 ಬಿಲ್ಡ್ ಆಗಿದೆಯಲ್ಲ, ವೈರಸ್ ಅನಾಲಿಸಿಸ್ ಮಾಡೋದು, ಜೀನೋಮ್ ಸಿಕ್ವೆನ್ಸ್ ಮಾಡೋದು, ಇದು ಈಗ ಹೆಲ್ಪ್ ಆಗ್ತಿದೆ ಅಂತ ಅವರು ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಇದಾದಮೇಲೆ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ, ಆಮೇಲೆ ವೈರಸ್ ಬ್ಯಾಕ್ಗ್ರೌಂಡ್ ಇದೆಯಲ್ಲ, ಇದೇನಾಗ್ತಿದೆ ಅಂದರೆ ನೈಜೀರಿಯಾ ಬ್ರೇಕ್ಡೌನ್ ಆಗಿತ್ತು. ಯಾವಾಗಪ್ಪ ಅಂದರೆ 2017-19, ಆಗಿನ ಬ್ರೇಕ್ಡೌನ್ ಈಗಿನ ಬ್ರೇಕ್ಡೌನಲ್ಲಿ ಸ್ವಲ್ಪ ವೇರಿಯಂಟ್ ಇದೆ, ಬಟ್ ಸೇಮ್ ಆಗಿದೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಮಂಕಿ ಫಾಕ್ಸ್ ಇದೆಯಲ್ಲ, ಇದು ಯಾರಿಗೆ ಎಫೆಕ್ಟ್ ಆಗ್ತಿದೆಯಪ್ಪ ಅಂದರೆ ಯೂತ್ಸಿಗೆ ತುಂಬ ಎಫೆಕ್ಟ್ ಆಗ್ತಿದೆ. ಸೊ ನೋಡ್ರಿ, ನಿಮಗೆ ಗೊತ್ತಿರಬೇಕು, ಯೂತ್ಸಿಗೆ ತುಂಬ ಎಫೆಕ್ಟ್ ಆಗ್ತಿದೆ ಅಂದರೆ ಯುವಕರಿಗೆ ತುಂಬ ಎಫೆಕ್ಟ್ ಆಗ್ತಿದೆ. ಯಾಕೆ ಆಗ್ತಿದೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ನಮ್ಮಲ್ಲಿ ಏನಾಯ್ತು ಅಂದರೆ COVID-19 ಬಂದಾಗ ಫಸ್ಟ್ ವೇವ್ ನಮಗೆ ಭಾಳ ತ್ರಾಸು ಕೊಡ್ತು, ಅಂದರೆ ತುಂಬ ತೊಂದರೆ ಆಯಿತು. ಬಟ್ ಸೆಕೆಂಡ್ ವೇವ್, ಥರ್ಡ್ ವೇವ್, ಫೋರ್ತ್ ವೇವ್ ಇದೆಯಲ್ಲ, ಸೆಕೆಂಡ್ ವೇವ್ ಕೂಡ ನಮಗೆ ತೊಂದರೆ ಆದರೂ ಕೂಡ ಥರ್ಡ್ ವೇವ್ ಫೋರ್ತ್ ವೇವ್ ತೊಂದರೆ ಆಗಲಿಲ್ಲ. ಯಾಕಂದರೆ ಅಷ್ಟೊತ್ತಿಗೆ ನಾವೆಲ್ಲರೂ ಏನು ಮಾಡಿದ್ದೀವಪ್ಪ ಅಂದರೆ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ವ್ಯಾಕ್ಸಿನನ್ನು ತೊಗೊಂಡಿದ್ವಿ. ಬಟ್ ಇಲ್ಲೇನು ಹೇಳ್ತಿದ್ದಾರೆ ಅಂದರೆ ನೋಡ್ರಿ, ಸ್ಮಾಲ್ ಫಾಕ್ಸ್ ಇದೆಯಲ್ಲ, ಆ ವ್ಯಾಕ್ಸಿನ್ನು ಮಂಕಿ ಫಾಕ್ಸಿಗೂ ಕೂಡ ಎಫೆಕ್ಟಿವ್ ಆಗಿದೆ. ಬಟ್ ಏನಪ್ಪ ಅಂದರೆ 1980 ನಾವೇನು ಮಾಡಿದ್ದೀವಿ ಅಂದರೆ ಸ್ಮಾಲ್ ಫಾಕ್ಸ್ನ ಎಲಿಮಿನೇಟ್ ಮಾಡಿದ್ದೀವಿ.
ಸೊ ನೋಡ್ರಿ 1980ರಲ್ಲಿ ನಾವು ಸ್ಮಾಲ್ ಫಾಕ್ಸ್ನ ಎಲಿಮಿನೇಟ್ ಮಾಡಿರೋದ್ರಿಂದ ಯಾರು 1980ರ ಮೇಲೆ ಹುಟ್ಟಿರ್ತಾರಲ್ಲ ಅಂಥ ಮಕ್ಕಳಿಗೆ ಸ್ಮಾಲ್ ಫಾಕ್ಸ್ ವ್ಯಾಕ್ಸಿನ್ನ ಕೊಟ್ಟಿಲ್ಲ. ಜೊತೆಗೆ ಕೆಲವೊಂದಿಷ್ಟು ದೇಶಗಳು ಇವನೇನಪ್ಪ ಅಂದರೆ ಎಮರ್ಜೆನ್ಸಿ ಸ್ಟಾಕ್ ಫೈಲ್ ಆಗಿ ಅಂದರೆ ಎಮರ್ಜೆನ್ಸಿಗಂತ ಕೆಲವೊಂದಿಷ್ಟು ಸ್ಟಾಕ್ನ ಇಟ್ಕೊಂಡಿದ್ದು ಬಿಟ್ಟರೆ ಯಾರೂ ವ್ಯಾಕ್ಸಿನ್ನ ಸ್ಟಾಕ್ ಮಾಡಿಲ್ಲ. ಹಾಗಾಗಿ ಏನಾಗ್ತಿದೆ ಅಂದರೆ ಇದು ಯುವಕರಲ್ಲಿ ಮಂಕಿ ಫಾಕ್ಸ್ ಕಾಣ್ಕೋತಿದೆ. ಯಾಕೆ ಕಾಣ್ಕೋತಿದೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ ಅವರು ವ್ಯಾಕ್ಸಿನನ್ನು ಕರೆಕ್ಟಾಗಿ ತೊಗೊಂಡಿಲ್ಲ ಮತ್ತು ಅವರಿಗೆ ವ್ಯಾಕ್ಸಿನನ್ನು ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಏನಪ್ಪ ಅಂದರೆ ಯುವಕರಲ್ಲಿ ಇದು ಜಾಸ್ತಿ ಕಾಣ್ತಾ ಇದೆ. ಸೊ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ನೋಡಿರಿ. ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದರೆ ಇಂಡಿಯಾ ಮಸ್ಟ್ ಶಿಫ್ಟ್ ಫ್ರಮ್ ದ ಡಿಸ್ಕ್ಲೋಸ್ ಆನ್ ಅಬಾರ್ಷನ್ ರೈಟ್ಸ್. ಇದ್ರ ಬಗ್ಗೆ ಯಾರು ಹೇಳ್ತಿದ್ದಾರಪ್ಪ ಅಂದರೆ ಸುನಾಲಿ ವೈಡ್ ಮತ್ತು ಸುಮೇಘ ಅಸ್ಥಾನ ಅವ್ರು ಹೇಳ್ತಿದ್ದಾರೆ. ಇವ್ರ ಪ್ರಕಾರ ಏನಪ್ಪ ಅಂದರೆ ಇಂಡಿಯಾದಲ್ಲಿ ಈ ಟ್ರಾನ್ಸ್ಜೆಂಡರ್ ಮತ್ತು ಮಹಿಳೆಯರಿದ್ದಾರಲ್ಲ ಪ್ರತಿದಿನ ಸ್ಟ್ರಗಲ್ ಮಾಡ್ತಿದ್ದಾರೆ. ಯಾವುದಕ್ಕೋಸ್ಕರ ಸ್ಟ್ರಗಲ್ ಮಾಡ್ತಿದ್ದಾರಪ್ಪ ಅಂದರೆ ಅವ್ರ ಐಡೆಂಟಿಟಿನ ತೋರಿಸ್ಕೊಳ್ಳೋದಕ್ಕೆ ಮತ್ತು ಬಾಡಿಲಿ ಆಟಾನಮಿನ ಪ್ರೊಟೆಕ್ಟ್ ಮಾಡೋದಕ್ಕೆ ಅವ್ರು ಎವ್ರಿ ಡೇ ಸ್ಟ್ರಗಲ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡಿರಿ ಅವರು ಇಂಪಾರ್ಟೆಂಟ್ ಇಲ್ಲಿ ಏನು ಡಿಸ್ಕಷನ್ ಮಾಡ್ತಿದ್ದಾರೆ ಅಂದರೆ ಮೆಡಿಕಲ್ ಟರ್ಮಿನೇಷನ್ ಆ್ಯಕ್ಟ್ 1971 ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆ್ಯಕ್ಟ್ 1971 ಇದ್ರ ಬಗ್ಗೆ ಅವರು ಡಿಸ್ಕಸ್ ಮಾಡ್ತಿದ್ದಾರೆ. ನೆಕ್ಸ್ಟ್ ನೋಡಿರಿ ಏನು ಹೇಳ್ತಿದ್ದಾರೆ ಅಂದರೆ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಏನಪ್ಪ ಅಂದರೆ ಪ್ರತಿ 10ರಲ್ಲಿ 6 ಡೆಲಿವರಿ ಆಗ್ತಾವಲ್ಲ ಅವೇನಿರ್ತಾವಪ್ಪ ಅಂದರೆ ಇಂಡ್ಯೂಸ್ಡ್ ಅಬಾರ್ಷನ್ ಇರ್ತಾವಂತ ಹೇಳ್ತಿದ್ದಾವೆ. ಆಮೇಲೆ 45% ಅಬಾರ್ಷನ್ ಏನಾಗ್ತಾವಲ್ಲ ಅವೇನಿರ್ತಾವಪ್ಪ ಅಂದರೆ ಅನ್ಸೇಫ್ ಆಗಿರ್ತಾವೆ. ಆಮೇಲೆ 97% ಡೆವಲಪಿಂಗ್ ಕಂಟ್ರೀಸಲ್ಲಿ ಏನಾಗ್ತಿದ್ದಾವೆ ಅಂದರೆ ಅಬಾರ್ಷನಿಂಗ್ ಆಗ್ತಿದ್ದಾವೆ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ 2014ರಲ್ಲಿ ಪಬ್ಲಿಷ್ ಆದಂಥ ಒನ್ ಜರ್ನಲ್ ಇದರಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಇಂಡಿಯಾದಲ್ಲಿ ಅಬಾರ್ಷನ್ನಿಂದ ಎಷ್ಟು ಮಹಿಳೆಯರು ಸಾಯ್ತಿದ್ದಾರಪ್ಪ ಅಂದರೆ 10% ಆಫ್ ಮೆಟರ್ನಲ್ ಡೆತ್ ಅಂತ. ಸೊ ಮೆಟರ್ನಲ್ ಡೆತ್ ಅಂದರೆ ತಾಯಿಯ ಮರಣ ಅಥವಾ ತಾಯಿ ಸಾವು ಅಂತ. ಸೊ ತಾಯಿಯ ಮರಣ ಅಂತ ಕರೀತಾರೆ. ತಾಯಿಯ ಮರಣ ಇದೆಯಲ್ಲ ಇದರಲ್ಲಿ ಅಬಾರ್ಷನ್ ಪಾಲ್ ಎಷ್ಟಿದೆಯಪ್ಪ ಅಂದರೆ 10% ಇದೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡಿರಿ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ ನ್ಯಾಷನಲ್ ಹೆಲ್ತ್ ಸರ್ವೆ 2019-21 ಪ್ರಕಾರ ಏನಪ್ಪ ಅಂದರೆ 3% ಇಂಡಿಯಾದಲ್ಲಿ ಏನಿದಾವಲ್ಲ ಆಲ್ ಪ್ರೆಗ್ನೆನ್ಸಿ ಅಂದರೆ ಪ್ರೆಗ್ನೆಂಟ್ ಆದರಲ್ಲಿ 3% ಏನಂದರೆ ಅಬಾರ್ಷನ್ ಆಗ್ತಿದ್ದಾವೆ ಅಂತ ಹೇಳ್ತಿದ್ದಾರೆ. 53% ಅಬಾರ್ಷನ್ ಎಲ್ಲಾಗ್ತಾವಪ್ಪ ಅಂದರೆ ಪ್ರೈವೇಟ್ ಸೆಕ್ಟ್ರಲ್ಲಿ ಆಗ್ತವೆ. 20% ಅಬಾರ್ಷನ್ ಎಲ್ಲಾಗ್ತಾವ ಅಂದರೆ ಪಬ್ಲಿಕ್ ಸೆಕ್ಟ್ರಲ್ಲಿ ಆಗ್ತವೆ. ಇನ್ನುಳಿದಂತೆ 27% ಏನಾಗ್ತಾವ ಅಂದರೆ ಮನೇಲೇ ಅಬಾರ್ಷನ್ ಮಾಡ್ಕೋತಾರೆ. ಇವು ಏನಿರ್ತಾವೆ ಅಂದರೆ ಅನ್ಹೈಜೆನಿಕ್ ಕಂಡೀಷನ್ಸಿಂದ ಯೂಸ್ ಮಾಡ್ಕೋತಾರೆ. ಜೊತೆಗೇನಪ್ಪ ಅಂದರೆ ಅಲ್ಲಿ ಯಾವುದೇ ಥರನಾದಂಥ ಮೆಡಿಕಲ್ ವೆಪನ್ ಇರೋಲ್ಲ, ಸ್ಟೆರಿಲೈಸೇಷನ್ ಮಾಡಲ್ಲ, ಸೊ ಹೈಜೆನಿಕ್ ಇರೋಲ್ಲ. ಇವರೇನಿರ್ತಾರೆ ಅಂದರೆ ಸೆಕ್ಷುವಲ್ ಹೆಲ್ತ್ ಅಥವಾ ಅವರ ಸೆಕ್ಷುವಲ್ ಏನು ರೀಪ್ರೊಡಕ್ಟಿವ್ ಪಾರ್ಟ್ ಇರುತ್ತಲ್ಲ ಅದು ತುಂಬ ಡಿಸಾರ್ಡರ್ ಆಗುತ್ತೆ ಅಥವಾ ಅದಕ್ಕೆ ಸೆಕ್ಷುವಲ್ ಹೆಲ್ತ್ ಹಾಳಾಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಓವರಾಲ್ ಅವ್ರ ಹೆಲ್ತೇ ಹಾಳಾಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ನೆಕ್ಸ್ಟ್ ಇದಾದಮೇಲೆ ಏನು ಹೇಳ್ತಾರೆ ನೋಡಿರಿ, 2018 ರಿಪೋರ್ಟ್ ಪ್ರಕಾರ 73% ಅಬಾರ್ಷನ್ 2015ಕ್ಕಿಂತ ಜಾಸ್ತಿ ಆಗಿದ್ದಾವೆ ಅಂತ ಹೇಳ್ತಿದ್ದಾರೆ. ಸೊ ನೋಡಿರಿ ಏನು ಹೇಳ್ತಿದ್ದಾರೆ ಅಂದರೆ ಈ ಅಬಾರ್ಷನ್ ಇದೆಯಲ್ಲ ಇದು ಸೇಫ್ ಆಗಿದ್ದರೂ ಕೂಡ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆ್ಯಕ್ಟ್ ಪ್ರಕಾರ ಇದೇನಪ್ಪ ಅಂದರೆ ಇಲ್ಲೀಗಲ್ ಅಂತ ಹೇಳ್ತಿದ್ದಾರೆ. ಆಮೇಲೆ ನೀವು ಅಬಾರ್ಷನ್ ಮಾಡ್ಕೋಬೇಕಾದ್ರೂ ಕೂಡ ಏನಪ್ಪ ಅಂದರೆ ಇಲ್ಲಿ ನೀವು ಅಪ್ರೂವಲ್ ತೊಗೋಬೇಕು. ಯಾರ್ದು ಅಪ್ರೂವಲ್ ತೊಗೋಬೇಕಂದ್ರೆ ಮೆಡಿಕಲ್ ಪ್ರಾಕ್ಟೀಸ್ ಅವ್ರದ್ದು ಅಪ್ರೂವಲ್ ತೊಗೋಬೇಕು. ಆಮೇಲೆ ಇನ್ನೊಂದು 5% ಅಬಾರ್ಷನ್ ಏನಾಗ್ತಾವೆ ಅಂದರೆ ಹೆಲ್ತ್ ಫೆಸಿಲಿಟಿ ಹೊರಗಡೆ ಅಬಾರ್ಷನ್ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಇದಾದಮೇಲೆ ನೆಕ್ಸ್ಟ್ ಏನು ಹೇಳ್ತಿದ್ದಾರಪ್ಪ ಅಂದರೆ ಒಂದು ರೀಸೆಂಟ್ ಸ್ಟಡಿ ಪ್ರಕಾರ ಏನಪ್ಪ ಅಂದರೆ ಈ ಸೆಕ್ಸ್ ಸೆಲೆಕ್ಟಿವ್ ಬರ್ತ್ ಅಂತ ಇರುತ್ತಲ್ಲ, ಸೊ ನೋಡಿರಿ ಸೆಕ್ಸ್ ಸೆಲೆಕ್ಟಿವ್ ಬರ್ತ್ ಅಂದರೆ ನಿಮಗೆ ಪುರುಷರು ಬೇಕು ಮಹಿಳೆಯರು ಬೇಕು ಅನ್ನೋದನ್ನು ಡಿಟರ್ಮಿನೇಷನ್ ಮೊದಲೇ ಮಾಡ್ತಾರಲ್ಲ, ಇದಕ್ಕೆ ಅವ್ರು ಏನಂತ ಕರೀತಾರಪ್ಪ ಅಂದರೆ ಸೆಕ್ಸ್ ಸೆಲೆಕ್ಟಿವ್ ಬರ್ತ್ ಅಂತ ಕರೀತಾರೆ. ಸೊ ಇದ್ರ ಪ್ರಕಾರ ಏನಪ್ಪ ಅಂದರೆ 2017ರಿಂದ 2030ರವರೆಗೆ ಎಷ್ಟು ಪರ್ಸೆಂಟ್ ಹೆಣ್ಮಕ್ಕಳು ಅಥವಾ ಭ್ರೂಣ ಹತ್ಯೆ ಮಾಡಿದ್ರು ಅಂದರೆ 6.8 ಮಿಲಿಯನ್ ಅಂದರೆ 68 ಲಕ್ಷ, ವಿಚಾರ ಮಾಡಿರಿ 68 ಲಕ್ಷ ಹೆಣ್ಣು ಭ್ರೂಣ ಹತ್ಯೆ ಆಗಿದ್ದಾವೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಇದಾದಮೇಲೆ ನೋಡಿರಿ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ ಈ MTP ಆ್ಯಕ್ಟ್ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರಾಕ್ಟೀಸ್ ಆ್ಯಕ್ಟ್ ಇದೆಯಲ್ಲ, ಫಸ್ಟ್ ಇದನ್ನು ಯಾವಾಗ ಜಾರಿಗೆ ತಂದ್ರೆ ಅಂದರೆ 1971ರಲ್ಲಿ ಜಾರಿಗೆ ತಂದರು. ಆಮೇಲೆ 2028ರಲ್ಲಿ ಇದನ್ನೇ 21ರಲ್ಲಿ ಏನು ಮಾಡಿದ್ರಪ್ಪ ಅಂದರೆ ಅಮೆಂಡ್ಮೆಂಟ್ ಮಾಡಿದರು. ಜೊತೆಗೇನಪ್ಪ ಅಂದರೆ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಅಂದರೆ ನೀವು ಮೆಡಿಕಲಿ ಪ್ರೆಗ್ನೆನ್ಸಿನ ಟರ್ಮಿನೇಷನ್ ಮಾಡಿದರೆ ಅದನ್ನು ಲೀಗಲ್ ಅಂತ ಮಾಡಿದರು. ಬಟ್ ಇಲ್ಲೇನಪ್ಪ ಅಂದರೆ ಇದು ಲೀಗಲ್ ಆದರೂ ಕೂಡ ಇಂಡ್ಯೂಸ್ಡ್ ಕ್ಯಾರೇಜ್ ಇದೆಯಲ್ಲ ಇದು ಕ್ರಿಮಿನಲ್ ಅಫೆನ್ಸಸ್ ಆಗಿದೆ. ಎಲ್ಲೆಂದರೆ ಇಂಡಿಯನ್ ಪೀನಲ್ ಕೋಡ್ ಪ್ರಕಾರ ಇಂಡ್ಯೂಸ್ಡ್ ಕ್ಯಾರೇಜ್
ಇಂಡ್ಯೂಸ್ಡ್ ಮಿಸ್ ಕ್ಯಾರೇಜ್ ಅಂದರೆ ಬೇಕಂತಾನೆ ಮಿಸ್ ಕ್ಯಾರೇಜ್ ಮಾಡ್ತಾರಲ್ಲ, ಇದನ್ನು ಅಫೆನ್ಸಸ್ ಕ್ರಿಮಿನಲ್ ಅಫೆನ್ಸಸ್ ಅಂತ ಅವರು ಕನ್ಸಿಡರ್ ಮಾಡ್ತಾರೆ. ಸೊ ಅಲ್ಲಿ ಟ್ವಿಸ್ಟ್ ಇರೋದ್ರಿಂದ ನೀವು ಕನ್ಸಿಡರ್ ಮಾಡಬೇಕಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ, ಮಹಿಳೆಯರಿಗೆ ಅವರ ಬಾಡಿ ಮೇಲೆ ಯಾವುದೇ ಥರನಾದಂಥ ಹಕ್ಕಿರಲ್ಲ, ಆಟಾನಮಿ ಕೂಡ ಇರಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ, ಎಮ್ ಟಿ ಪಿ ಏನು ಮಾಡ್ತಿದೆಯಪ್ಪ ಅಂದರೆ ಬರೀ ಪ್ರೆಗ್ನೆಂಟ್ ವುಮೆನ್ಸ್ನ ಮಾತ್ರ ಐಡೆಂಟಿಫೈ ಮಾಡ್ತಿದೆ. ಇವರು ಎಲ್ಲಿ ಫೇಲ್ ಆಗ್ತಿದ್ದಾರೆ ಅಂದರೆ, ಇವರು ಟ್ರಾನ್ಸ್ಜೆಂಡರ್ ಕಮ್ಯುನಿಟಿನ ಅಥವಾ ಅನ್ಮ್ಯಾರಿಡ್ ವುಮೆನ್ಸ್ನ ಇಲ್ಲಿ ಐಡೆಂಟಿಫೈ ಮಾಡ್ತಿಲ್ಲ, ಹಾಗಾಗಿ ಅವ್ರನ್ನ ನಾವು ಹಿಂದೆ ಬಿಟ್ಟಂಗೆ ಆಗ್ತಿದೆ ಅಂತ ಕೂಡ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ನೋಡಿರಿ, ಇವರು ಒಂದು 7 ಸಜೆಷನ್ ಕೊಡ್ತಾರೆ. ಆ ಸಜೆಷನ್ನ ಇಂಪ್ಲಿಮೆಂಟ್ ಮಾಡಿದರೆ ಈ ಅಬಾರ್ಷನ್ ಇದೆಯಲ್ಲ, ಇದು ಇನ್ನೂ ಕೂಡ ಉತ್ತಮವಾಗಿ ಇಂಪ್ಲಿಮೆಂಟ್ ಆಗುತ್ತೆ, ಮಹಿಳೆಯರಲ್ಲಿ ಅವೇರ್ನೆಸ್ ಮೂಡಿಸುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಯಾವ್ಯಾವ 7 ಕಂಡೀಷನ್ ಅಪ್ಪ ಅಂದರೆ, ಫಸ್ಟ್ ಏನು ಹೇಳ್ತಾರೆ ಅಂದರೆ, ಅವರು ಮಹಿಳೆಯರಿಗೆ ಏನಪ್ಪ ಅಂದರೆ ಅಬಾರ್ಷನ್ ಲೀಗಲ್ ಇದೆ ಅನ್ನೋದೇ ಗೊತ್ತಿರಲ್ಲ, ಮತ್ತು ಗೊತ್ತಿದ್ರು ಕೂಡ ಎಲ್ಲಿ ಅದನ್ನು ಸೇಫಾಗಿ ಮಾಡಿಸ್ಕೋಬೇಕು ಅನ್ನೋದು ಗೊತ್ತಿರಲ್ಲ ಅಂತ ಅವರು ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡಿರಿ, ಸೆಕೆಂಡ್ ಏನು ಹೇಳ್ತಾರಪ್ಪ ಅಂದರೆ, ಆಮೇಲೆ ಎಮ್ ಟಿ ಪಿ ಆ್ಯಕ್ಟ್ ಇದೆಯಲ್ಲ, ಇದೇನು ಮಾಡುತ್ತೆ ಅಂದರೆ ಅಬಾರ್ಷನ್ನ ಒಂದು ಚಾಯ್ಸ್ ಆಗಿ ಇಡಲ್ಲ. ಇನ್ ಕೇಸ್ ಇದನ್ನು ನೀವು ಚಾಯ್ಸ್ ಮಾಡಿಕೊಂಡ್ರೂ ಕೂಡ ಮೆಡಿಕಲ್ ಪ್ರಾಕ್ಟೀಸ್ ಪ್ರೊಫೆಷನಲ್ ಇರ್ತಾರಲ್ಲ, ಅವರು ಅಪ್ರೂವಲ್ ತೊಗೋಬೇಕಾಗುತ್ತೆ. ಅದು ಕೂಡ ಇವನ್ ಫ್ಯೂ ವೀಕ್ಸ್ ಆಫ್ ಪ್ರೆಗ್ನೆನ್ಸಿ ಅಂದರೆ, ಅಂದರೆ ಒಂದು 10-12 ವಾರ ಇದ್ದರೂ ಕೂಡ ನೀವೇನಂದರೆ ಮೆಡಿಕಲ್ ಪ್ರೊಫೆಷನಲ್ದ ಅಪ್ರೂವಲ್ ತೊಗೋಬೇಕಾಗುತ್ತೆ. ಆಮೇಲೆ ಅನ್ಮ್ಯಾರಿಡ್ ಮತ್ತು ಟ್ರಾನ್ಸ್ಜೆಂಡ್ ಪೀಪಲ್ಗೆ ಯಾವುದೇ ಥರನಾದಂಥ ಇಲ್ಲಿ ಅವಶ್ಯಕತೆ ಇಲ್ಲ, ಹೆಲ್ತ್ ಫೆಸಿಲಿಟಿನೂ ಇಲ್ಲ ಅಂತ ಹೇಳ್ತಿದ್ದಾರೆ. ಅಂದರೆ ಈ ಏನು ಎಮ್ ಟಿ ಪಿ ಆ್ಯಕ್ಟ್ ತಂದಿರಲ್ಲ, ಅವ್ರಿಗೆ ರೆಕಗ್ನೈಸ್ ಮಾಡಿಲ್ಲ, ಅವ್ರಿಗೂ ಕೂಡ ನೀವು ರೆಕಗ್ನೈಸ್ ಮಾಡಬೇಕಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡಿರಿ, ಇದು ಏನಾಗ್ತಿದೆಯಪ್ಪ ಅಂದರೆ, ಪೋಸ್ಕೋ ಆ್ಯಕ್ಟ್ ಇದೆಯಲ್ಲ, ಪೋಸ್ಕೋ ಬಿಲ್ ಇದೆಯಲ್ಲ 2011 ಪ್ರಕಾರ, ಅದರೊಳಗಂದರೆ ನೀವು ಏನಂದರೆ ಅಬಾರ್ಷನನ್ನು ನೀವು ಏನು ಮಾಡಬೇಕಪ್ಪ ಅಂದರೆ ರಿಪೋರ್ಟ್ ಮಾಡಬೇಕಾಗತ್ತೆ, ಮ್ಯಾಂಡೇಟ್ರಿ ರಿಪೋರ್ಟ್ ಮಾಡಬೇಕಾಗತ್ತೆ. ಇದರಿಂದ ಏನಾಗುತ್ತಂದರೆ ಮಹಿಳೆಯರ ಪ್ರೈವಸಿಗೆ ಹೊಡೆತ ಬೀಳುತ್ತೆ. ಫಾರ್ ಎಕ್ಸಾಂಪಲ್ ನೋಡಿರಿ, ಯಾರೋ ಅಬಾರ್ಷನಿಗೆ ಏನೋ ಒಂದು ಕಾರಣಕ್ಕೆ ಮಾಡಿಸ್ಕೊಳ್ಳೋಕೆ ಹೋದರೆ, ನೀವು ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸಸ್ ಆ್ಯಕ್ಟ್ ಒಳಗೆ ಅವ್ರನ್ನ ಎನ್ರೋಲ್ ಮಾಡಿದರೆ ಅಥವಾ ಇನ್ಫಾರ್ಮೇಷನ್ ಕೊಟ್ಟರೆ ಅಂದರೆ ಅಲ್ಲಿರುವಂಥ ಜನ ಆಡಿಕೊಳ್ತಾರೆ. ಈಗ ನಮ್ಮ ಸೊಸೈಟಿ ಯಾವ ಥರ ಇದೆ ಅಂದರೆ, ಅದೇನೋ ಆಗಿ ಏನೋ ಸಮಸ್ಯೆ ಆಗಿರುತ್ತೆ, ಬಟ್ ಅವ್ರು ಥಿಂಕ್ ಮಾಡೋವಂಥ ವೇನೇ ಬೇರೆ ಇರುತ್ತೆ. ಹಾಗಾಗಿ ಮಹಿಳೆಯರ ಪ್ರೈವಸಿ ಇರುತ್ತಲ್ಲ, ಅದು ಹಾಳಾಗ್ತಿದೆ ಅಂತ ಅವರು ಹೇಳ್ತಿದ್ದಾರೆ. ಹಾಗಾಗಿ ನೀವು ಇದನ್ನು ಮ್ಯಾಂಡೇಟ್ರಿ ಇರೋದನ್ನು ತೆಗಿಬೇಕು, ಮ್ಯಾಂಡೇಟ್ರಿ ಇರೋದನ್ನು ತೆಗೆದ್ರೆ ಇಲ್ಲೀಗಲ್ ಆಗಿ ಮಾಡ್ಕೊಳ್ಳೋ ಅಬಾರ್ಷನನ್ನು ಲೀಗಲ್ ಆಗಿ ಮಾಡ್ಕೋತಾರೆ ಅಂತ ಅವರು ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡಿರಿ, ಕೆಲವೊಬ್ರು ಏನು ಮಾಡ್ತಿದ್ರು ಅಂದರೆ ಲಾಂಗ್ ಟೈಮ್ ಕಾಂಟ್ರಸೆಪ್ಟಿವ್ ಮೆಥಡ್ನ ಯೂಸ್ ಮಾಡ್ತಿದ್ದಾರೆ. ಸೊ ಅದರಿಂದ ಕೂಡ ಹೆಲ್ತಿಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ, ಹೆಲ್ತ್ ಪ್ರಾಕ್ಟೀಸರ್ ಮಾಡ್ತಾರೆ ಮತ್ತು ಹೆಲ್ತ್ ಕೇರ್ ಕೊಡ್ತಾರಲ್ಲ, ಅವರು ಅವ್ರದೇ ಆದಂಥ ನೈತಿಕತೆಯನ್ನು ಯಾ ಪೇಷೆಂಟ್ ಮೇಲೆ ಏರಿ ಏನು ಮಾಡ್ತಾರೆ ಅಂದರೆ, ಅವ್ರು ಅಬಾರ್ಷನ್ ಮಾಡಿಸ್ಕೊಂಡಾಗ ಹೋದಾಗ ಕೂಡ ಪೇರೆಂಟಲ್ ಅಥವಾ ಹಸ್ಬೆಂಡ್ ಕನ್ಸೆಂಟ್ ತೊಗೊಂಬರಿ, ಅಂದರೆ ನಿಮ್ಮ ಗಂಡನ ಅಥವಾ ನಿಮ್ಮ ತಂದೆ ತಾಯಿಯ ಒಪ್ಪಿಗೆ ತೊಗೊಂಬರಿ ಅಂತ ಅವರು ಹೇಳ್ತಿದ್ದಾರೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಮಹಿಳೆಗೆ ತುಂಬ ತೊಂದರೆ ಆಗುತ್ತೆ, ಯಾಕಂದರೆ ಅವರು ಅಷ್ಟು ದೂರದಿಂದ ಬಂದು ಅಬಾರ್ಷನ್ ಮಾಡಿಸ್ಕೊತಿದ್ದಾರೆ. ಅವ್ರಿಗೆ ನೀವು ಒಂದು ಫಸ್ಟ್ ಚಾನ್ಸಲ್ಲೇ ಅವಕಾಶ ಕೊಟ್ಟರೆ ಆಗುತ್ತೆ, ಬಟ್ ನೀವು ತಂದೆದು ಅಥವಾ ಹಸ್ಬೆಂಡಿನ ತಂದರೆ ಮತ್ತೆ ಕೂಡ ಅಲ್ಲಿ ಏನಂದರೆ ಪ್ರೈವಸಿ ಎಫೆಕ್ಟ್ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಇದಾದಮೇಲೆ ನೆಕ್ಸ್ಟ್ ನೋಡಿರಿ, ಸೆಕ್ಸ್ ಡಿಟರ್ಮಿನೇಷನ್ ಇದೆಯಲ್ಲ, ಇದು ಇಲ್ಲೀಗಲ್ ಆಗಿದ್ದರೂ ಕೂಡ ಏನಪ್ಪ ಅಂದರೆ ಕೆಲವೊಂದು ಕಡೆ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಇದರಿಂದ ಏನಾಗ್ತಿದೆ ಅಂದರೆ ಫೀಮೇಲ್ ಫೋರ್ಟಿಸೈಡ್ ಅಂದರೆ ಹೆಣ್ಣು ಭ್ರೂಣ ಹತ್ಯೆ ಇದೇನಾಗ್ತಿದೆ ಅಂದರೆ ಜಾಸ್ತಿ ಆಗ್ತಿದೆ. ಯಾಕಂದರೆ ಯಾರು ಎಲ್ಲಿ ಹೆಣ್ಣಿರುತ್ತೆ ಅಂತ ಗೊತ್ತಾಗುತ್ತೆ, ಅಲ್ಲಿ ಏನು ಮಾಡಿಬಿಡ್ತಾರೆ ಅಂದರೆ ಮತ್ತೆ ಭ್ರೂಣ ಹತ್ಯೆ ಮಾಡಿಬಿಡ್ತಾರೆ. ಸೊ ಇದನ್ನು ನೀವು ನಿಲ್ಲಿಸಬೇಕು ಅಂತ ಹೇಳ್ತಿದ್ದಾರೆ. ಸೊ ಎಮ್ ಟಿ ಪಿ ಆ್ಯಕ್ಟ್ ಬಂದು 50 ವರ್ಷ ಆದರೂ ಕೂಡ ಅಲ್ಲಿರುವಂಥ ಲಾ ಏನಂದರೆ ಚೇಂಜ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ, ಇವರೇನು ಹೇಳ್ತಾರೆ ಅಂದರೆ ಬರೀ ಒಂದು ಕಾನೂನು ತಂದರೆ ನಿಮಗೇನಪ್ಪ ಅಂದರೆ ಅಬಾರ್ಷನನ್ನು ಚೇಂಜ್ ಮಾಡ್ಸೋಕ್ಕಾಗಲ್ಲ, ಅದ್ರ ಜೊತೆ ಜೊತೆಗೆ ನೀವು ಏನು ಮಾಡಬೇಕಂದ್ರೆ ಜನರಲ್ಲಿ ಅವೇರ್ನೆಸ್ ಮೂಡಿಸ್ಬೇಕು, ಅಬಾರ್ಷನ್ ಬಗ್ಗೆ ಅವೇರ್ನೆಸ್ಸನ್ನು ಮೂಡಿಸ್ಬೇಕಾಗುತ್ತೆ. ಅವಾಗ ಮಾತ್ರ ನಿಮಗೇನಪ್ಪ ಅಂದರೆ ಇದು ಯೂಸ್ಫುಲ್ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಇದಾದಮೇಲೆ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವುದ್ರ ಮೇಲೆ ಇದೆಯಪ್ಪ ಅಂದರೆ ಬಿ ವೇರಿ ಆಫ್ ಗ್ರೋವಿಂಗ್ ಎಕ್ಸ್ಪೋರ್ಟ್ಸ್ ಅಂತ. ಸೊ ಇಲ್ಲಿ ನೋಡಿರಿ, ಇಲ್ಲೇನಾಗಿದೆ ಅಂದರೆ ರೀಸೆಂಟಾಗಿ ನಿಮಗೆ ಗೊತ್ತು ಏನಪ್ಪ ಅಂದರೆ ರಷ್ಯಾ ಉಕ್ರೇನ್ ವಾರ್ ಬಂದಿದೆ, ಇದರಿಂದ ನಮ್ಮಲ್ಲಿ ಏನಂದರೆ ವೀಟ್ ಎಕ್ಸ್ಪೋರ್ಟಿಗೆ ತುಂಬ ಬೇಡಿಕೆ ಬಂದಿದೆ. ಸೊ ನೋಡಿರಿ, ರಷ್ಯಾ ಉಕ್ರೇನ್ ವಾರ್ ಆಗಿದ್ದರಿಂದ ವೀಟ್ ಎಕ್ಸ್ಪೋರ್ಟಿಗೆ ಎಲ್ಲ ಕಡೆಯಿಂದ ಬೇಡಿಕೆ ಇದೆ. ಸೊ ಇಲ್ಲಿ ಆಥರ್ ಏನು ಹೇಳ್ತಿದ್ದಾರೆ ಅಂದರೆ ಇಂಡಿಯಾ ಏನಿದೆಯಲ್ಲ ಎಕ್ಸ್ಪೋರ್ಟ್ ಮಾಡಲಿ ಬೇಡನಲ್ಲ, ಬಟ್ ನಾವೇನಾಗ್ತಿದ್ದೀವಿ ಅಂದರೆ ಇಟ್ ಈಸ್ ಹ್ಯಾಪ್ನಿಂಗ್ ಅಟ್ ಅ ಎನ್ವೈರನ್ಮೆಂಟ್ ಕಾಸ್ಟ್ ಅಂತ ಅವರು ಹೇಳ್ತಿದ್ದಾರೆ. ಅಂದರೆ ಪರಿಸರದ ಮೇಲೆ ಇದು ಎಫೆಕ್ಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಯಾವ ಥರ ಅನ್ನೋದನ್ನು ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿರಿ. 2009 ಒಂದು ಕನ್ವೆನ್ಷನ್ ಆಗುತ್ತೆ, ಯುನೈಟೆಡ್ ನೇಷನ್ಸ್ ಕ್ಲೈಮೇಟ್ ಚೇಂಜ್ ಕಾನ್ಫರೆನ್ಸ್ ಆಗುತ್ತೆ ಕೊಪೆನ್ಹೇಗನ್ನಲ್ಲಿ. ಇದರಲ್ಲಿ ಏನಂದರೆ ಚೈನಾ ಮತ್ತು ಭಾರತದವರು ಒಂದು ಧ್ವನಿ ಎತ್ತಾರೆ. ಏನಂತ ಧ್ವನಿ ಎತ್ತಾರೆ ಅಂದರೆ ಈ ಅಮೆರಿಕಾ ಮತ್ತು ಡೆವಲಪ್ಡ್ ಕಂಟ್ರೀಸ್ ಇದೆಯಲ್ಲ, ಜಾಸ್ತಿ ಕಾರ್ಬನನ್ನು
ಪ್ರೊಡ್ಯೂಸ್ ಮಾಡ್ತಾರೆ. ಹಾಗಾಗಿ ಅವ್ರು ಏನು ಮಾಡಬೇಕಂದ್ರೆ ಈ ಗ್ಲೋಬಲ್ ವಾರ್ಮಿಂಗ್ ಇಂಪ್ಯಾಕ್ಟ್ಗೆ ಜಾಸ್ತಿ ಹಣವನ್ನು ರಿಲೀಸ್ ಮಾಡಿ ಇನ್ಸೆಂಟಿವ್ಸ್ನ ಕೊಡಬೇಕು ಅಂತ ಅವರು ಹೇಳ್ತಾರೆ. ಜೊತೆಗೆ ನೋಡ್ರಿ, ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಇವ್ರ ಪ್ರಕಾರ ಏನಪ್ಪ ಅಂದರೆ ಇಂಡಿಯಾ ಕೂಡ ಒಂದು ಏನಪ್ಪ ಅಂದರೆ ಲೀಡಿಂಗ್ ಕಾರ್ಬನ್ ಎಮಿಷನರ್ ಅಂತ, ಕಾರ್ಬನ್ ಎಮಿಷನ್ ಎಂಬಾಯ್ಡೆಡ್ ಪ್ರಾಡಕ್ಟ್ಸ್ ಅಂತ ಹೇಳ್ತಿದ್ದಾರೆ. ಇದರಲ್ಲಿ ಫಸ್ಟ್ ಯಾವುದಪ್ಪ ಅಂದರೆ ಚೈನಾ, ಅದಾದಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂದರೆ ಯು ಎಸ್ ಬರುತ್ತೆ, ಆಮೇಲೆ ರಷ್ಯಾ ಬರುತ್ತೆ, ಆಮೇಲೆ ಇಂಡಿಯಾ ಬರುತ್ತೆ. ಕಾರ್ಬನ್ ಎಂಬಾಯ್ಡೆಡ್ ಎಮಿಷನ್ ಪ್ರಾಡಕ್ಟ್ಸ್ ಅಂದರೆ, ಸೊ ನೋಡ್ರಿ ನಾವೇನು ಮಾಡ್ತಿದ್ದೀವಿ ಅಂದರೆ ಇತ್ತೀಚೆಗೆ ಈ ಪ್ರಾಡಕ್ಟ್ ಜೊತೆ ಜೊತೆಗೆ ಕಾರ್ಬನನ್ನು ಕೊಡ್ತಿದ್ದೀವಿ. ಯಾವ ಥರ ಅಂತ ಅಂದರೆ, ಈಗ ನೋಡ್ರಿ ಒಂದು ನಮ್ಮಲ್ಲಿ ಸ್ಟೀಲ್ ಪ್ಲ್ಯಾಂಟ್ ಇದೆ ಅಥವಾ ಒಂದು ನಮ್ಮಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ ಇದೆ ಅಂದರೆ ಅದು ಮ್ಯಾನುಫ್ಯಾಕ್ಚರ್ ಆಗ್ಬೇಕಾದ್ರೆ ಎಷ್ಟು ಕಾರ್ಬನ್ನ ನಮ್ಮಲ್ಲಿ ಪ್ರೊಡ್ಯೂಸ್ ಆಗುತ್ತಲ್ಲ ಅದನ್ನು ಆ ಪ್ರಾಡಕ್ಟಿಗೆ ಲಿಂಕ್ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತಂದರೆ ಆ ಪ್ರಾಡಕ್ಟ್ ತಯಾರಾಗಬೇಕಾದ್ರೆ ವಾತಾವರಣಕ್ಕೆ ಎಷ್ಟು ಕಾರ್ಬನ್ ಡೈಆಕ್ಸೈಡ್ನ ರಿಲೀಸ್ ಮಾಡ್ತಾ ಅನ್ನೋದನ್ನು ಕ್ಯಾಲ್ಕುಲೇಟ್ ಆಗಿ ಆ ಪ್ರಾಡಕ್ಟನ್ನು ನಾವು ಎಕ್ಸ್ಪೋರ್ಟ್ ಮಾಡಿದರೆ ಅಷ್ಟು ಕಾರ್ಬನನ್ನು ಎಕ್ಸ್ಪೋರ್ಟ್ ಮಾಡಿದ್ದೀವಿ ಅಂತ ಅವರು ಹೇಳ್ತಿದ್ದಾರೆ. ಸೊ ಇದಕ್ಕೆ ಅವ್ರು ಏನಂತ ಕರೀತಾರೆ ಅಂದರೆ ಕಾರ್ಬನ್ ಎಂಬಾಯ್ಡೆಡ್ ಎಕ್ಸ್ಪೋರ್ಟ್ಸ್ ಅಂತ ಕರೀತಾರೆ. ಸೊ ನೋಡಿರಿ, ಇಂಡಿಯಾ ಯಾವಾಗ WTO ಅಂದರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನನ್ನು ಸೇರ್ತಲ್ಲ 1995, ಅವಾಗ ನಮ್ಮ ಎಕ್ಸ್ಪೋರ್ಟ್ಸ್ ಎಷ್ಟಿತ್ತಪ್ಪ ಅಂದರೆ ಕಾರ್ಬನ್ ಇದು 80.3 million tons ಇತ್ತು. ಈಗ ಎಷ್ಟಿದೆ ಅಂದರೆ 426.1 million tons ಇದೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಇದರಿಂದ ಏನಾಗ್ತಿದೆ ಅಂದರೆ ಇಂಡಿಯಾ ಕೂಡ ಯು ಎಸ್ ಹತ್ತತ್ರ ಬರ್ತಿದೆ ಕಾರ್ಬನ್ ಎಕ್ಸ್ಪೋರ್ಟ್ರಲ್ಲಿ ಅಂತ ಹೇಳ್ತಿದ್ದಾರೆ. ಸೊ ಇನ್ನೂ ಕೂಡ ನೋಡಿರಿ, ನಾವು ಕಾರ್ಬನ್ ಎಕ್ಸ್ಪೋರ್ಟ್ ಕೂಡ ಇಂಪೋರ್ಟ್ ಮಾಡ್ಕೋತೀವಿ. ಇಂಪೋರ್ಟ್ ಅಂದರೆ ಯಾವುದೇ ದೇಶದಲ್ಲಿ ಆದಂಥ ಪ್ರಾಡಕ್ಟ್ನ ನಮ್ಮ ದೇಶದಲ್ಲಿ ತೊಗೊಂಡ್ರೆ ಆ ಕಾರ್ಬನನ್ನು ನಾವು ಇಂಪೋರ್ಟ್ ಮಾಡಿದಂಗೆ ನಮ್ಮ ದೇಶದಲ್ಲಿ ತಯಾರಾದಂಥ ಪ್ರಾಡಕ್ಟ್ನ ಹೊರದೇಶಕ್ಕೆ ಕಳಿಸಿದ್ರೆ ಆ ಕಾರ್ಬನನ್ನು ಇಲ್ಲಿ ಪ್ರೊಡ್ಯೂಸ್ ಆದಂಥ ಕಾರ್ಬನನ್ನು ನಾವೇನು ಮಾಡ್ದಂಗಪ್ಪ ಅಂದರೆ ಎಕ್ಸ್ಪೋರ್ಟ್ ಮಾಡ್ದಂಗೆ, ಹೀಗೆ ಕಾರ್ಬನ್ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ನಡೆಯುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಏನು ಹೇಳ್ತಿದ್ದಾರಪ್ಪ ಅಂದರೆ, ಸೊ ನೋಡಿರಿ ನಿಮಗೆ ಗೊತ್ತು ಈಗ ಏನಾಗ್ತಿದೆ ಅಂದರೆ ಗ್ಲೋಬಲ್ ವಾರ್ಮಿಂಗ್ ಆಗ್ತಿದೆ. ಗ್ಲೋಬಲ್ ವಾರ್ಮಿಂಗ್ ಆಗ್ತಿಲ್ಲ, ಆಲ್ರೆಡಿ ಆಗಿದೆ. ಸೊ ಈ ಗ್ಲೋಬಲ್ ವಾರ್ಮಿಂಗ್ ಆಗಿರೋದಕ್ಕೆ ಏನು ಹೇಳ್ತಿದ್ದಾರೆ ಅಂದರೆ ಈ ಟೆಂಪ್ರೇಚರ್ ರಿಡಕ್ಷನ್ ಮಾಡಬೇಕು. ಟೆಂಪ್ರೇಚರ್ ರಿಡಕ್ಷನ್ ಮಾಡಬೇಕಂದ್ರೆ ಫಸ್ಟ್ ಆಫ್ ಆಲ್ ಏನು ಮಾಡಬೇಕಂದ್ರೆ ಪೊಲ್ಯೂಷನನ್ನು ಕಮ್ಮಿ ಮಾಡಬೇಕು. ಈ ಪೊಲ್ಯೂಷನನ್ನು ಕಮ್ಮಿ ಮಾಡೋಕ್ಕೆ ಡೆವಲಪ್ಡ್ ಕಂಟ್ರೀಸ್ ಅಂದರೆ ಅಭಿವೃದ್ಧಿ ಹೊಂದಿದ ದೇಶಗಳು ಏನು ಪ್ಲ್ಯಾನ್ ಮಾಡ್ತಿದೆ ಅಂದರೆ, ಸೊ ನೋಡಿರಿ ಈಗ ಅಲ್ಲೇನಾಗ್ತಿದೆಯಪ್ಪ ಅಂದರೆ ಎನ್ವೈರನ್ಮೆಂಟಲಿಸ್ಟ್ ಇದಾರಲ್ಲ ಇವರೊಂದಿಷ್ಟು ಐಡಿಯಾಸ್ ಕೊಡ್ತಿದ್ದಾರೆ ಗೌರ್ಮೆಂಟ್ಗೆ. ಏನಂದರೆ ಈಗ ಯಾವುದೇ ಇಂಡಸ್ಟ್ರಿ ಭಾಳ ಪೊಲ್ಯೂಷನನ್ನು ಬಿಡ್ತಿದ್ರೆ ಆ ಇಂಡಸ್ಟ್ರಿನ ಏನು ಮಾಡ್ಬಿಡೋದು ಅಂದರೆ ಆ ದೇಶ ಬಿಟ್ಟು ಬೇರೆ ದೇಶಕ್ಕೆ ಶಿಫ್ಟ್ ಮಾಡೋದು. ಫಾರ್ ಎಕ್ಸಾಂಪಲ್ ನೋಡಿರಿ, ಈಗ ಅಮೇರಿಕಾದಲ್ಲಿ ಒಂದು ಇಂಡಸ್ಟ್ರಿ ಇಷ್ಟು ಮಿಲಿಯನ್ ಟನ್ ಕಾರ್ಬನನ್ನು ಪ್ರೊಡ್ಯೂಸ್ ಮಾಡ್ತಿದ್ರೆ ಆ ಇಂಡಸ್ಟ್ರಿನ ಅಲ್ಲಿಂದ ಬಿಟ್ಟು ಇಂಡಿಯಾ ಕಳಿಸ್ಬಿಡೋದು. ಇಂಡಿಯಾದಲ್ಲಿ ಬಂದಾಗ ಏನಾಗುತ್ತಪ್ಪ ಅಂದರೆ ನಾವು ಒಪ್ಕೋತೀವಿ, ಯಾಕಂದರೆ ಇನಿಷಿಯಲಿ ನಮಗೇನು ಬೇಕಂದರೆ ಇನ್ವೆಸ್ಟ್ಮೆಂಟ್ಸ್ ಬೇಕು. ಈ ಇನ್ವೆಸ್ಟ್ಮೆಂಟಿಂದ ನಾವೇನು ಮಾಡ್ತೀವಿ ಅಂದರೆ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಮಾಡ್ತೀವಿ. ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ಒಪ್ಕೊಂಬಿಡ್ತೀವಿ. ಸೊ ಇದರಿಂದ ಏನಾಗುತ್ತೆ ಅಂದರೆ ಆ ಡೆವಲಪ್ಡ್ ಕಂಟ್ರೀಸಲ್ಲಿ ಆ ಕಾರ್ಬನ್ ಎಮಿಷನ್ ಕಮ್ಮಿ ಆಗುತ್ತೆ. ಸೊ ಅವರೇನು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಇರಲಿ, ಬೇರೆ ಬೇರೆ ಅಗ್ರಿಮೆಂಟಲ್ಲಿ ಒಪ್ಕೊಂಡಿರ್ತಾರಲ್ಲ ಅದನ್ನು ಅವ್ರು ಅಚೀವ್ ಮಾಡ್ತಾರೆ. ಬಟ್ ನಮಗೇನಾಗುತ್ತಂದರೆ ಇದು ತುಂಬ ತೊಂದರೆ ಕೊಡುತ್ತೆ, ಯಾಕಂದರೆ ನಮಗೆ ಕಾರ್ಬನ್ ಪ್ರೊಡ್ಯೂಸಿಂಗ್ ಜಾಸ್ತಿ ಆಗುತ್ತೆ. ಸೊ ನಾವೊಂದು ಆರ್ಗ್ಯುಮೆಂಟ್ ಮಾಡ್ಬೋದು, ಏನಂದರೆ ಬಂದರೆ ಇಂಡಸ್ಟ್ರಿ ಬರಲಿ, ನಮ್ಮಲ್ಲಿ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ, ನಾವು ಅದರಿಂದ ಪರಿಸರ ಕೂಡ ಹಾಳಾಗಿದ್ದನ್ನು ಸರಿಪಡಿಸ್ಬೋದು ಅಂತ ಹೇಳ್ಬೋದು. ಸೊ ಇಲ್ಲಿ ಆ ಥರ ಅದಕ್ಕೆ ಒಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ. ಅವರೊಂದು ಕರ್ವಿಂದ ಎಕ್ಸಾಂಪಲ್ ಕೊಡ್ತಾರೆ ನೋಡಿರಿ. ಯಾವ ಕರ್ವಪ್ಪ ಅಂದರೆ ಈ ಕುಂಟೇಸ್ ಕರ್ವ್ ಅಂತ, ಕುಂಜ್ನೆಟ್ ಕರ್ವ್ ಅಂತ ಹೇಳ್ತಿದ್ದಾರೆ. ಈ ಕುಂಜ್ನೆಟ್ ಕರ್ವ್ ಏನಪ್ಪ ಅಂದರೆ ಯು ಶೇಪ್ ಕರ್ವ್ ಇರುತ್ತೆ. ಇದ್ರ ಪ್ರಕಾರ ಏನಂದರೆ ಈಗೇನಾಗ್ತಿದೆಯಪ್ಪ ಅಂದರೆ ನಮ್ಮ ದೇಶದಲ್ಲಿ ನಾವು ಫಸ್ಟ್ ಆಫ್ ಆಲ್ ಒಂದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ತಂದಾಗ ಕಾರ್ಬನ್ ಹೆಂಗೆ ಪ್ರೊಡ್ಯೂಸ್ ಆಗುತ್ತಲ್ಲ ಹಾಗೆ ಎನ್ವಿರಾನ್ಮೆಂಟ್ ಡಿಗ್ರೇಷನ್ ಆಗುತ್ತೆ. ಆಫ್ಟರ್ ಲಾಂಗ್ ಟೈಮ್ ಏನಾಗುತ್ತಪ್ಪ ಅಂದರೆ ಅದು ಇಂಪ್ರೂವ್ ಆಗುತ್ತೆ. ಇನಿಷಿಯಲಿ ಅದೇನಾಗುತ್ತೆ ಅಂದರೆ ಡಿಗ್ರೇಡ್ ಆಗದೆ ಹಾಳಾಗದೆ, ಅದನ್ನು ಎಲ್ಲಿ ಕುಂಜ್ನೆಟ್ ಕರ್ವಲ್ಲಿ ಹೇಳಿದ್ದಾರೆ. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಸೊ ನೋಡಿರಿ ಈಗ ಒಂದು ಸ್ಟೀಲ್ ಪ್ಲ್ಯಾಂಟ್ ತಂದ್ರಿ ಅಥವಾ ಇನ್ನೊಂದು ಯಾವುದು ಪ್ಲ್ಯಾಂಟ್ ತೊಗೊಂಬಂದ್ರಿ, ಅದನ್ನು ಏನು ಮಾಡಿದ್ರಿ ಒಂದು ಏರಿಯಾದಲ್ಲಿ ಹಾಕಿದ್ರಿ ಅಂತ ತಿಳ್ಕೊರಿ. ಅಲ್ಲಿ ಫಾರೆಸ್ಟ್ ಲ್ಯಾಂಡೇ ಇರಲಿಲ್ಲ, ಬರಡು ಭೂಮಿ ಇತ್ತು. ಬಟ್ ಅಲ್ಲಿರುವಂಥ ಕೆಲವು ಮರಗಳನ್ನು ನೀವು ಕಡಲೇಬೇಕು, ಯಾಕಂದರೆ ಪ್ಲ್ಯಾಂಟ್ ಅಂದರೆ ಒಂದೆರಡು ಎಕರೆದಲ್ಲಿರಲ್ಲ, ಒಂದು 1,000 ಎಕರೆದಲ್ಲಿರುತ್ತೆ ಅಥವಾ ಒಂದು 100 ಎಕರೆದಲ್ಲಿ ಇರುತ್ತೆ ಅಂತ ಇಟ್ಕೋರಿ. ಸೊ ಅಷ್ಟು ಮರಗಳನ್ನು ಕಡಿದ್ರಿ, ಆ ಮರಗಳನ್ನು ರಿಪ್ಲೇಸ್ ಮಾಡೋಕ್ಕೆ ನೀವು ಸಸಿಗಳನ್ನು ನೆಟ್ರಿ. ಬಟ್ ಆ ಸಸಿಗಳೇನಪ್ಪ ಅಂದರೆ ಇಮಿಡಿಯೇಟಾಗಿ ಕೊಡಲ್ಲ, ಯಾಕಂದರೆ ಆ ಸಸಿಗಳು ದೊಡ್ಡದಾಗಬೇಕು, ಅವಾಗ ಮಾತ್ರ ಏನಂದರೆ ಅದು ಎಫೆಕ್ಟಿವಾಗಿ ಇಂಪ್ಲಿಮೆಂಟೇಷನ್ ಆಗುತ್ತೆ. ಇನ್ ಕೇಸ್ ಅವು ದೊಡ್ಡದಾದರೂ ಸಹ ಇಲ್ಲಿ ನೋಡಿರಿ ಇನ್ನೊಂದು ಬ್ಯಾರಿಯರ್ ಇದೆ, ಏನಂದರೆ ಅಷ್ಟೊತ್ತಿಗೆ ಈ ಪ್ಲ್ಯಾಂಟಿನ ಎಮಿಷನ್ ಎಷ್ಟಾಗಿರುತ್ತಲ್ಲ ಅದನ್ನು ಕಂಪ್ಲೀಟ್ ಜೀರೋ ಮಾಡೋಕ್ಕೆ ಇನ್ನೂ ಕೂಡ
ಟೈಮನ್ನು ತೆಗೆದುಕೊಳ್ಳುತ್ತೆ. ಹಾಗಾಗಿ ನಾವೇನು ಮಾಡ್ತಿದ್ದೀವಿ ಅಂದರೆ ಈ ಡೆವಲಪ್ಡ್ ಕಂಟ್ರೀಸ್ ಕೂಡ ಆಫರಿಗೆ ಒಪ್ಪಿಕೊಂಡು ನಾವು ನೆಟ್ ಕಾರ್ಬನ್ ಎಕ್ಸ್ಪೋರ್ಟರ್ ಆಗ್ತಿದ್ದೀವಿ. ಅಂದರೆ ನಾವು ನಮ್ಮಲ್ಲಿ ವಾತಾವರಣವನ್ನು ಹಾಳು ಮಾಡ್ಕೋತಿದ್ದೀವಿ, ನಮ್ಮಲ್ಲೇನು ಒಳ್ಳೆಯ ವಾತಾವರಣ ಇದೆ ಅದು ಹಾಳಾಗ್ತಿದೆ ಅಂತ ಅವರು ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡಿರಿ, ಅವ್ರ ಉದ್ದೇಶ ಏನಪ್ಪ ಅಂದರೆ ನಾವು ಬರೀ ಎಂಪ್ಲಾಯ್ಮೆಂಟ್ ಜನ್ರೇಷನ್ನು ಮತ್ತು ಇನ್ನೊಂದು ವಿಷಯದಲ್ಲಿ ಮಾತ್ರ ಫಾರ್ವರ್ಡ್ ಆಗಿರೋದಲ್ಲ, ಅದ್ರ ಜೊತೆಗೆ ವಾಟ್ ಆರ್ ಇಟ್ ಕಾಸ್ಟ್ ಟು ದ ಎನ್ವೈರನ್ಮೆಂಟ್ ಅನ್ನೋದನ್ನು ಕೂಡ ನಾವೇನು ಮಾಡ್ಬೇಕಂದ್ರೆ ಯೋಚನೆ ಮಾಡ್ಬೇಕಂತ ಅವರು ಹೇಳ್ತಿದ್ದಾರೆ. ಸೊ ಹೀಗೆ ಏನು ಮಾಡ್ತಿದ್ದಾರೆ ಅಂದರೆ ಡೆವಲಪ್ಡ್ ಕಂಟ್ರೀಸು ಡೆವಲಪಿಂಗ್ ಕಂಟ್ರೀಸ್ಗೆ ಕಾರ್ಬನನ್ನು ಡಂಪ್ ಮಾಡ್ತಿದ್ದಾರೆ ಅಂತ ಅವರು ಒಂದು ವಾದ ಮಾಡ್ತಿದ್ದಾರೆ. ಇದ್ರ ಜೊತೆಗೆ ನೋಡಿರಿ, ಅವ್ರು ಇನ್ನೊಂದು ಏನು ಹೇಳ್ತಿದ್ದಾರೆ ಅಂದರೆ ನಾವು ರೈಸನ್ನು ಎಕ್ಸ್ಪೋರ್ಟನ್ನು ಮಾಡೋದ್ರ ಜೊತೆಗೆ ಏನು ಮಾಡ್ತಿದ್ದೀವಪ್ಪ ಅಂದರೆ ವಾಟರ್ನು ಕೂಡ ಎಕ್ಸ್ಪೋರ್ಟ್ ಮಾಡ್ತಿದ್ವಿ, ನೀರನ್ನು ಕೂಡ ಎಕ್ಸ್ಪೋರ್ಟ್ ಮಾಡ್ತಿದ್ವಿ. ಯಾಕಂದರೆ ಈ ರೈಸ್ ಇದೆಯಲ್ಲ ಇದೇನಿದೆ ಅಂದರೆ ವಾಟರ್ ಇಂಟೆನ್ಸಿವ್ ಕ್ರಾಪ್ ಇದೆ. ಸೊ ನೋಡಿರಿ, ರೈಸ್ ಏನಿದೆ ಅಂದರೆ ಇದು ವಾಟರ್ ಇಂಟೆನ್ಸಿವ್ ಕ್ರಾಪ್ ಇದೆ. ಇದಕ್ಕೇನಪ್ಪ ಅಂದರೆ ಜಾಸ್ತಿ ನೀರು ಬೇಕು. ಇಲ್ಲಿ ಆತರ್ ಏನು ಹೇಳ್ತಿದ್ದಾರೆ ಅಂದರೆ ನಮಗೆ ಅಗ್ರಿಕಲ್ಚರ್ ಎಕ್ಸ್ಪೋರ್ಟ್ ಆಗ್ತಿದೆ ಅಂತ ನಾವು ಏನು ಮಾಡ್ತಿದ್ವಿ ಅಂದರೆ ಟ್ರೆಡಿಷ್ನಲ್ ಆಗಿ ಏನು ಬೆಳೆಗಳನ್ನು ಬೆಳಿಬೇಕಲ್ಲ ಅವುಗಳನ್ನು ಬಿಟ್ಟು ನಾವೇನು ಮಾಡ್ತಿದ್ವಿ ಅಂದರೆ ರೈಸ್ ಕಡೆ ಜಾಸ್ತಿ ಗಮನವನ್ನು ಕೊಡೋದ್ರಿಂದ ಅಲ್ಲಿರುವಂಥ ನಮ್ಮ ನ್ಯಾಚುರಲ್ ವಾಟರ್ ಏನಾಗ್ತಿದೆ ಅಂದರೆ ಕಮ್ಮಿ ಆಗ್ತಿದೆ. ಅವ್ರ ಪ್ರಕಾರ ನೋಡಿರಿ, 1993 ನಾವೆಷ್ಟು ರಿನ್ಯೂವೆಬಲ್ ವಾಟರ್ನ ಯೂಸ್ ಮಾಡ್ತಿದ್ವಿ ಅಂದರೆ 26.7% ರಿನ್ಯೂವೆಬಲ್ ವಾಟರ್ನ ಯೂಸ್ ಮಾಡ್ತಿದ್ವಿ. ಅದು ಅವಾಗ ಎಷ್ಟಿತ್ತಪ್ಪ ಅಂದರೆ 1909 ಕ್ಯೂಬಿಕ್ ಮೀಟ್ರ್ ಇತ್ತು. ಯಾವಾಗಂದರೆ 1993. ಈಗ 2022 ನಾವೇನು ಮಾಡ್ತಿದ್ವಿ ಅಂದರೆ 36% ಯೂಸ್ ಮಾಡ್ತಿದ್ವಿ. ರಿನ್ಯೂವೆಬಲ್ ವಾಟರ್ ಕೆಪಾಸಿಟಿ ಎಷ್ಟಿದೆ ಅಂದರೆ 14.13 ಕ್ಯೂಬಿಕ್ ಮೀಟ್ರ್ ಇದೆ. ಅಂದರೆ ರಿನ್ಯೂವೆಬಲ್ ಎನರ್ಜಿ ಕಮ್ಮಿ ಆಗಿದೆ, ಅಂದರೆ ವಾಟರ್ ರಿಸೋರ್ಸ್ ಕಮ್ಮಿ ಆದರೂ ಕೂಡ ನಾವು ಅದನ್ನು ಎಕ್ಸ್ಪ್ಲೋರ್ ಮಾಡೋ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ, ಇದನ್ನು ಮಾಡೋದ್ರಿಂದ ನಾವೇನು ಮಾಡ್ತೀವಿ ಅಂದರೆ ನಮ್ಮಲ್ಲಿರೋ ವಾಟರ್ನ ಕಮ್ಮಿ ಮಾಡಿಕೊಂಡು ನಮಗೆ ಯಾವಾಗ ಅವಶ್ಯಕತೆ ಬೇಕಲ್ಲ ಅವಾಗ ಅದು ಸಿಗೋದಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಸೊ ಈ ಎಂಟೈರ್ ಆರ್ಟಿಕಲಲ್ಲಿ ಅವರು ವಿತ್ ಡಾಟಾ ಏನು ಹೇಳ್ತಿದ್ದಾರೆ ಅಂದರೆ ಈಗ ಡೆವಲಪಿಂಗ್ ಕಂಟ್ರೀಸ್ ಅಥವಾ ಡೆವಲಪ್ಡ್ ಕಂಟ್ರೀಸ್ ಏನು ಮಾಡ್ತಿದೆ ಅಂದರೆ ತಮ್ಮಲ್ಲಿರುವ ಕಾರ್ಬನ್ ಎಮಿಷನ್ಸ್ನ ಕಮ್ಮಿ ಮಾಡೋದಕ್ಕೋಸ್ಕರ ಏನು ಮಾಡ್ತಿದ್ದಾರಪ್ಪ ಅಂದರೆ ಅವರು ಬೇರೆ ದೇಶಕ್ಕೆ ಪ್ಲ್ಯಾಂಟ್ಸ್ನ ಕಳಿಸ್ತಿದ್ದಾರೆ. ಇದರಿಂದ ಏನಾಗುತ್ತೆ ಅಂದರೆ ಆ ದೇಶದಲ್ಲಿ ಕಾರ್ಬನ್ ಎಮಿಷನ್ ಆಗಿ ಇವ್ರ ದೇಶದಲ್ಲಿ ಏನಾಗುತ್ತೆ ಅಂದರೆ ಕಾರ್ಬನ್ ಎಮಿಷನ್ ಕಮ್ಮಿ ಆಗುತ್ತೆ. ಜೊತೆಗೆ ಅವ್ರು ಏನು ಮಾಡ್ತಾರೆ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ಸ್ನ ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಅಲ್ಲಿ ಯಾವುದೇ ಥರದಂಥ ಕಾರ್ಬನ್ ಬರೋಲ್ಲ, ಅವರು ಕ್ಲೀನ್ ಎನರ್ಜಿನ ತೋರಿಸ್ದಂಗೆ ಆಗುತ್ತೆ. ಹಾಗಾಗಿ ನಾವೇನು ಮಾಡ್ಬೇಕಂದ್ರೆ ಬಿಫೋರ್ ಇನ್ವೆಸ್ಟ್ಮೆಂಟ್ ಇಟ್ ಸೆಲ್ಫ್ ವಿ ಶುಡ್ ವರಿ ಅಬೌಟ್ ದ ವಾಟ್ ಆರ್ ಇಟ್ಸ್ ಇಂಪ್ಲಿಕೇಶನ್ಸ್ ಟು ಎನ್ವೈರನ್ಮೆಂಟ್ ಅನ್ನೋದನ್ನು ನಾವು ಡಿಸ್ಕಷನ್ ಮಾಡಬೇಕು. ಸೊ ನೋಡಿರಿ, ನಿಮಗೆ ಯಾಕೆ ಈ ಆರ್ಟಿಕಲ್ ಇಂಪಾರ್ಟೆಂಟ್ ಅಪ್ಪ ಅಂದರೆ ನಾಳೆ ನಿಮಗೆ ಒಂದು ಕ್ವಶನ್ಸ್ ಬಂದು ಏನಪ್ಪ ಅಂದರೆ ಹೌ ಇಂಡಿಯಾ ಶುಡ್ ಎಕ್ಸೆಪ್ಟ್ ದ ಪ್ರೈವೇಟೈಸೇಷನ್ ಅಥವಾ ಹೌ ಇಂಡಿಯಾ ಶುಡ್ ಎಕ್ಸೆಪ್ಟ್ ದ ಅದರ್ ಕಂಟ್ರೀಸ್ ಇನ್ವೆಸ್ಟಿಂಗ್ ಇನ್ ಪರ್ಟಿಕ್ಯುಲರ್ಲಿ ಮ್ಯಾನುಫ್ಯಾಕ್ಚರಿಂಗ್ ಹಬ್ಸ್ ಅಂತ ಹೇಳಿದಾಗ ಫಸ್ಟ್ ಆಫ್ ಆಲ್ ನೀವು ಏನು ಬರೆದ್ಬಿಡ್ತೀರ ಅಂದರೆ ಅಡ್ವಾಂಟೇಜಸ್ ಬರೀತೀರ, ಬಟ್ ಡಿಸ್ಅಡ್ವಾಂಟೇಜಸ್ಸಲ್ಲಿ ಏನು ಬರೀಬೇಕನ್ನೋದು ನಿಮಗೆ ಗೊತ್ತಿಲ್ಲ ಅಂದಾಗ ಈ ಆರ್ಟಿಕಲ್ನ ನೀವು ಬರೀಬೋದು. ಯಾಕಂದರೆ ಇಟ್ ಈಸ್ ವೆರಿ ಗುಡ್ ಟು ಎಕ್ಸ್ಪ್ಲೇನ್ ವಾಟ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ದ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ವಿಚ್ ಆರ್ ಎಮಿಟಿಂಗ್ ಕಾರ್ಬನ್ಸ್ ಅಂತ ನಾವು ಹೇಳ್ಬೋದು. ಸೊ ಇದಾದಮೇಲೆ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವುದಪ್ಪ ಅಂದರೆ, ಸೊ ನೋಡಿರಿ, ಡೈವರ್ಸಿಫೈಯಿಂಗ್ ದ ಪ್ಲೇಟ್ಸ್ ಆಫ್ ಗರ್ಲ್ಸ್ ಅಂತ. ಸೊ ನೋಡಿರಿ, ಡೈವರ್ಸಿಫೈಯಿಂಗ್ ದ ಪ್ಲೇಟ್ಸ್ ಫಾರ್ ಗರ್ಲ್ಸ್ ಅಂತ ಇಲ್ಲಿ ಆಥರ್ಸ್ ಏನು ಹೇಳ್ತಿದ್ದಾರೆ ಅಂದರೆ, ಸೊ ನೋಡಿರಿ, ಈ ಅಡೋಲ್ಸನ್ಸ್ ಅಥವಾ ಪಬರ್ಟಿ ಅಥವಾ ಪ್ರೌಢಾವಸ್ಥೆ ಇದೆಯಲ್ಲ, ಇದನ್ನು ನಾವು ಎಷ್ಟು ವರ್ಷ ಅಂತ ಕರಿತೀವಿ ಅಂದರೆ 10-19 ನಾವೇನಂತ ಕರಿತೀವಿ ಅಂದರೆ ಪ್ರೌಢಾವಸ್ಥೆ ಅಥವಾ ಪ್ರಬರ್ಟಿ ಅಂತ ಕರಿತೀವಿ. ಸೊ ಇಲ್ಲಿ ಏನಾಗಿರ್ತಿರುತ್ತೆ ಅಂದರೆ 10-19 ಹಾರ್ಮೋನ್ಸ್ ಚೇಂಜ್ ಆಗಿರುತ್ತೆ. ಹಾರ್ಮೋನ್ಸ್ ಚೇಂಜ್ ಆಗೋದ್ರಿಂದ ಮನುಷ್ಯನ ಬಿಹೇವಿಯರ್ ಚೇಂಜ್ ಆಗುತ್ತೆ. ಮಕ್ಕಳಿದ್ದವ್ರು ಏನಾಗ್ತಾರಪ್ಪ ಅಂದರೆ ಗಂಡಸರಾಗ್ತಾರೆ ಅಥವಾ ಗಂಡು ಮಗು ಆಗುತ್ತೆ ಅಥವಾ ಹೆಣ್ಮಗು ಆಗುತ್ತೆ. ಅದರಲ್ಲಿರುವಂಥ ಫಿಸಿಕಲ್ ಚೇಂಜ್ ನೇಚರ್ ಕೂಡ ಚೇಂಜ್ ಆಗುತ್ತೆ. ಇದರಿಂದ ಏನಾಗುತ್ತಪ್ಪ ಅಂದರೆ ಅವರಿಗೆ ಜಾಸ್ತಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಮತ್ತು ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಬೇಕಾಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಇದರಿಂದ ಅವ್ರಿಗೆ ಏನಪ್ಪ ಅಂದರೆ ಜಾಸ್ತಿ ಮೈಕ್ರೋ ಮತ್ತು ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಬೇಕಾಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡಿರಿ, ಇದರಲ್ಲಿ ಏನಂದರೆ 40% ಮಕ್ಕಳಿಗೆ, ಸ್ಪೆಷಲಿ ಹೆಣ್ಮಕ್ಳಿಗೆ ಏನಪ್ಪ ಅಂದರೆ ಎನೆಮಿಯಾ ಬರುತ್ತೆ. ಅದರಲ್ಲಿ 18% ಗಂಡು ಮಕ್ಕಳಿಗೆ ಎನೆಮಿಯಾ ಬರುತ್ತೆ ಈ ಗ್ರೂಪಲ್ಲಿ ಅಂತ ಅವರು ಹೇಳ್ತಿದ್ದಾರೆ. ಹಾಗಾಗಿ ನಾವೇನು ಮಾಡಬೇಕಂದ್ರೆ ಅಪ್ರಾಪ್ರಿಯೇಟ್ ನ್ಯೂಟ್ರಿಷನ್ ಫುಡ್ಡನ್ನು ಕೊಡಬೇಕು, ಅಂದರೆ ಪೋಷಕಾಂಶ ಇರುವಂಥ ಆಹಾರವನ್ನು ಅಲ್ಲಿ ಕೊಡಬೇಕಾಗತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಇದಾದಮೇಲೆ ನೆಕ್ಸ್ಟ್ ಏನು ಹೇಳ್ತಿದ್ದಾರಪ್ಪ ಅಂದರೆ, ಸೊ ನೋಡಿರಿ, ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಪ್ರಕಾರ ಐದರ ಪ್ರಕಾರ ಏನಪ್ಪ ಅಂದರೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 4 5% ಹೆಣ್ಮಕ್ಕಳಲ್ಲಿ ಜಾಸ್ತಿ ಏನಪ್ಪ ಅಂದರೆ ಎನೆಮಿಯಾ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ.
ಅದೇ ತರನಾಗಿ ನೋಡ್ರಿ, ಕೋವಿಡ್ 19 ಬಂತಲ್ಲ, ಕೋವಿಡ್ 19 ಬಂದ ಮೇಲೆ ಏನಾಗಿದೆ ಅಂದರೆ ಈ ಹೆಣ್ಮಕ್ಳಲ್ಲಿ 42% ಜನ ಏನು ಮಾಡಿದ್ದಾರೆ ಅಂದರೆ ಈ ಡೈವರ್ಸಿಫೈಡ್ ಫುಡ್ನ ಕನ್ಸ್ಯೂಮ್ ಮಾಡೋದು ಕಮ್ಮಿ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಅವರು ಫ್ರೂಟ್ಸ್ ತಿನ್ನೋದಿರ್ಬೋದು, ವೆಜಿಟೇಬಲ್ಸ್ ತಿನ್ನೋದಿರ್ಬೋದು, ಅಥವಾ ಎಗ್ಸ್ ತಿನ್ಬೋದಿರ್ಬೋದು, ಇದನ್ನೇನು ಮಾಡಿದ್ರು ಅಂದರೆ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ದಾರೆ. ಇದರಿಂದ ಏನಾಗ್ತಿದೆ ಅಂದರೆ ಅವರಲ್ಲಿ ಎನೆಮಿಯಾ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಕೋವಿಡ್ 19 ಬಂದಿರೋದ್ರಿಂದ ಡಯಟರಿ ಡೈವರ್ಸಿಟಿ ಅಂದರೆ ಊಟದ ವೈವಿಧ್ಯತೆ ಕಮ್ಮಿ ಆಗಿರೋದ್ರಿಂದ ಏನಾಗಿದೆಯಪ್ಪ ಅಂದರೆ ಹೆಣ್ಮಕ್ಕಳು ಆಮೇಲೆ ಈ ಪ್ರೌಢಾವಸ್ಥೆಯಲ್ಲಿರೋರು ಮತ್ತು ಮಕ್ಕಳಲ್ಲಿ ಏನಂದರೆ ಮತ್ತೆ ಕುಂಠಿತವಾಗಿದೆ, ಬೆಳವಣಿಗೆ ಕುಂಠಿತವಾಗಿದೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಇಲ್ಲಿ ನೋಡಿರಿ, ಲಾಕ್ಡೌನ್ಗಿಂತ ಮುಂಚೆ ಹೆಂಗಿತ್ತಪ್ಪ ಅಂದರೆ ಮಿಡ್ ಡೇ ಮೀಲ್ಸ್ ಮೂಲಕ ನಾವೇನು ಕೊಡ್ತಿದ್ವಿ ಅಂದರೆ ವೀಕ್ಲಿ ಐರನ್ ಫೋಲಿಕ್ ಆ್ಯಸಿಡ್ ಸಪ್ಲಿಮೆಂಟೇಷನ್ನ ಕೊಡ್ತಿದ್ವಿ. ಸೊ ಅದು ಏನಾಕಿತ್ತಂದರೆ ಅಡಲ್ಟ್ಸ್ ಆ್ಯಂಡ್ಸ್ ಗರ್ಲಲ್ಲಿ ಕೆಲವೊಂದಿಷ್ಟು ಏನು ಪೋಷಕಾಂಶ ಬೇಕಿತ್ತಲ್ಲ ಅದನ್ನು ಪ್ರೊವೈಡ್ ಮಾಡ್ತಿದ್ವಿ. ಬಟ್ ಈಗೇನಪ್ಪ ಅಂದರೆ ಲಾಕ್ಡೌನ್ ಆದಮೇಲೆ ನಾವು ಆ ಥರದ ಮಿಡ್ ಡೇ ಮೀಲ್ಸ್ ಇರಲಿ, ಇನ್ನೊಂದು ಯಾವುದೇ ಇನಿಷಿಯೇಟಿವ್ನ ತೊಗೊಳೋಕ್ಕಾಗಲಿಲ್ಲ. ಎಷ್ಟೊಂದು ಸರ್ಕಾರಗಳು ಇದ್ರ ಬಗ್ಗೆ ಯೋಚನೆ ಮಾಡಿದ್ದು, ಅವ್ರೇನು ಮಾಡಿದ್ರು ಅಂದರೆ ಡ್ರೈ ರೇಷನ್ಸ್ನ ಕೊಟ್ಟರು. ಬಟ್ ಡ್ರೈ ರೇಷನ್ಸ್ ಕೊಟ್ಟಿದ್ದೇನಪ್ಪ ಅಂದರೆ ಆಫ್ಟರ್ ಆಲ್ ಒನ್ ಪಾಯಿಂಟ್ ಇಯರ್ ಲೇಟ್ ಆದಮೇಲೆ ಡ್ರೈ ರೇಷನ್ಸ್ನ ಪ್ರೊವೈಡ್ ಮಾಡಿದರು. ಇದರಿಂದ ಒಂದು ವರ್ಷದವರೆಗೆ ಏನು ಪ್ರಾಬ್ಲಮ್ ಇತ್ತಲ್ಲ ಅದನ್ನು ಯಾವುದಕ್ಕೆ ತರನಾಗಿ ಕಮ್ಮಿ ಮಾಡೋಕ್ಕಾಗಲಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಆಮೇಲೆ ಇದೇ ಅಡಲ್ಟ್ಸ್ ಅನ್ಸ್ ಅಂದರೆ ಪ್ರೌಢ ವ್ಯವಸ್ಥೆ ಇದೆಯಲ್ಲ, ಇಲ್ಲೇನಪ್ಪ ಅಂದರೆ ಅಪರ್ಚುನಿಟಿ ಇರುತ್ತೆ. ಏನು ಅಪರ್ಚುನಿಟಿ ಅಂದರೆ ಅವರಿಗೆ ಡೈವರ್ಸಿಟಿ ಬೇಕಾಗುತ್ತೆ. ಯಾಕಂದರೆ ಈ ಡೈವರ್ಸಿಟಿ ಬಂದರೆ ಮಾತ್ರ ಅವರಲ್ಲಿರುವ ಡೆಫಿಷಿಯನ್ಸಿನ ಕಮ್ಮಿ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಅಂದರೆ ಈಗ ಯಾವ ಥರಪ್ಪ ಅಂದರೆ ಒಂದು ಹುದ್ದೆ ಇದ್ದರೆ ಅಲ್ಲೊಂದು 10 ಜನ ಯಾವ ಥರ ಅಪ್ಲಿಕೇಶನ್ ಹಾಕ್ತಾರೆ ಅದಕ್ಕೆ ನಾವೇನು ಅಪರ್ಚುನಿಟಿ ಅಂತ ಕರಿತೀವಲ್ಲ, ಅದೇ ಥರನಾಗಿ ನಮ್ಮ ದೇಹಕ್ಕೆ ಬೇಕಾದ ಪೋಷಕಾಂಶಗಳನ್ನು ಒದಗಿಸೋಕ್ಕೆ ಮತ್ತು ನಮ್ಮ ದೇಹದ ಬೆಳವಣಿಗೆ ಮಾಡ್ಕೊಳ್ಳೋಕ್ಕೆ ಪ್ರೌಢ ವ್ಯವಸ್ಥೆ ಒಂದು ಅಪರ್ಚುನಿಟಿ ಅಂತ ಅವರು ಹೇಳ್ತಿದ್ದಾರೆ. ಸೊ ಇದಾದಮೇಲೆ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ, ಸೊ ನೋಡಿರಿ ನಾವೇನು ಮಾಡಬೇಕಂದ್ರೆ ಹೆಣ್ಮಕ್ಳಿಗೆ ಮಿಡ್ ಡೇ ಮೀಲ್ಸ್ ಜೊತೆಗೆ ಕೆಲವೊಂದಿಷ್ಟು ಐರನ್ ಫೋಲಿಕ್ ಆ್ಯಸಿಡ್ಸ್ ಇನಿಷಿಯೇಟಿವ್ ಆಯಿತು, ಅದ್ರ ಜೊತೆಗೆ ಏನು ಮಾಡ್ಬೇಕಂದ್ರೆ ಡಯಟ್ ಹ್ಯಾಬಿಟ್ಸ್ನ ಜಾಸ್ತಿ ಮಾಡಬೇಕು. ಆಮೇಲೆ ಸೀಸನಲ್ ಫ್ರೂಟ್ಸ್ ಏನಿರುತ್ತಲ್ಲ, ಫಾರ್ ಎಕ್ಸಾಂಪಲ್ ನೋಡಿರಿ ಈಗ ಯಾವ ಸೀಸನ್ ಇದೆಯಪ್ಪ, ಮ್ಯಾಂಗೋ ಸೀಸನ್ ಇದೆ, ಮ್ಯಾಂಗೋ ಫ್ರೂಟ್ಸ್ ಕೊಡಬೇಕು. ಜಾಮೂನ್ಸ್ ಬರ್ತವೆ, ಅಂದರೆ ಜಾಮೂನ್ ಹಣ್ಣು ಅಂದರೆ ನೇರಳೆ ಹಣ್ಣಲ್ಲ, ನೇರಳೆ ಹಣ್ಣು ಬರ್ತವೆ, ಅದನ್ನು ಕೊಡಬೇಕು. ಈ ಥರನಾಗಿ ಡ್ರೈವರ್ಸ್ ಫುಡ್ ಕೊಡೋದ್ರಿಂದ ಕೆಲವೊಂದು ಪೋಷಕಾಂಶಗಳು ಅದೇ ಹಣ್ಣಲ್ಲಿರೋದ್ರಿಂದ ಅದು ಅನುಕೂಲ ಮಾಡಿಕೊಡುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ಅವ್ರಿಗೆ ಏನು ಮಾಡಬೇಕಂದ್ರೆ ವರ್ಚುವಲ್ ಕೌನ್ಸಿಲಿಂಗ್ ಮಾಡಬೇಕು, ನ್ಯೂಟ್ರಿಷನ್ ಕೌನ್ಸಿಲಿಂಗ್ ಮಾಡಬೇಕಂತ ಕೂಡ ಹೇಳ್ತಿದ್ದಾರೆ. ಜೊತೆಗೆ ಏನಪ್ಪ ಅಂದರೆ ವಿಲೇಜಲ್ಲಿ ಸ್ಯಾನಿಟೇಷನ್ ನೈಂಬರ್ನಲ್ಲಿತೆ ಮತ್ತು ನ್ಯೂಟ್ರಿಷನ್ಸ್ ಡೇಸ್ ಬಗ್ಗೆನೂ ಕೂಡ ಅವೇರ್ನೆಸ್ ಮೂಡಿಸ್ಬೇಕು ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆ ಜೊತೆಗೆ ಏನಪ್ಪ ಅಂದರೆ ನ್ಯೂಟ್ರಿ ಸ್ಮಾರ್ಟ್ ಸ್ಕೂಲ್ನ ಮಾಡಬೇಕು, ಅಂದರೆ ಕಿಚನ್ ಗಾರ್ಡನ್ಸ್ನ ಮಾಡಬೇಕು. ಇದನ್ನು ಮಾಡೋದ್ರಿಂದ ಏನು ಅನುಕೂಲಪ್ಪ ಅಂದರೆ ನಮಗೆ ಯಾವ ಗಾರ್ಡನಲ್ಲಿ ಏನು ಬೆಳೆದ್ರೆ ಯಾವ ಫುಡ್ಡಲ್ಲಿ ಎಷ್ಟು ಪೋಷಕಾಂಶಗಳಿರುತ್ತಂತೆ ಅವರಿಗೆ ನಾವು ಫಿಸಿಕಲ್ ಆಗಿ ತೋರಿಸ್ಕೊಡ್ತೀವಿ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ ಅವ್ರೇನು ಹೇಳ್ತಿದ್ದಾರೆ ಅಂದರೆ ನೆಕ್ಸ್ಟ್ ಇನ್ನೂ ಒಂದು ಏನು ಮಾಡ್ಬೋದಪ್ಪ ಅಂದರೆ ಸೆಕೆಂಡ್ ಥಿಂಗ್ ಅಂದರೆ ಈಗ ನಾವೇನು ಮಾಡೋದಂದರೆ ಹೆಣ್ಮಕ್ಳಿಗೆ ಸ್ಕೂಲಲ್ಲಿ ಈ ಥರ ಕೊಡೋದಾಯಿತು. ನೆಕ್ಸ್ಟ್ ಏನಂದರೆ ಈ ನಮ್ಮ ಆಶಾ ಕಾರ್ಯಕರ್ತರಿರ್ತಾರೆ, ಇನ್ನೊಂದಿಷ್ಟು ಕಾರ್ಯಕರ್ತರಿರ್ತಾರೆ, ಅವ್ರಿಗೆ ಮನೆ ಮನೆಗೆ ಹೋಗಿ ಈ ಪೋಷಕಾಂಶದ ಕೊರತೆ ಬಗ್ಗೆ ಏನು ಮಾಡೋದಪ್ಪ ಅಂದರೆ ಒಂದು ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಿಸೋದು, ಅಂದರೆ ಅವರಿಗೆ ಅವೇರ್ನೆಸ್ ಮೂಡಿಸೋದು ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ ಇನ್ನೂ ಒಂದು ಏನು ಹೇಳ್ತಿದ್ದಾರೆ ಅಂದರೆ ಈಗ ಏನಾಗ್ತಿದೆಯಪ್ಪ ಅಂದರೆ ಮ್ಯಾರೇಜ್ ಏಜ್ ಇದೆಯಲ್ಲ, ಅದು 18 ರಿಂದ 21 ವರ್ಷ ಮಾಡಿದ್ದಕ್ಕೆ ಇದು ಕೂಡ ಒಂದು ರೀತಿ ಸಹಾಯ ಆಗಿದೆ. ಯಾವ ಥರ ಸಹಾಯ ಆಗಿದೆ ಅಂದರೆ 18 ವರ್ಷಕ್ಕೆ ಅವ್ರಿಗೇನು ಫಿಸಿಕಲ್ ಬಾಡಿ ಇರುತ್ತೆ ಅದು ಕನ್ವರ್ಟ್ ಆಗಿ 21 ಆದಾಗ ಶಕ್ತಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಪೋಷಕಾಂಶದ ಕೊರತೆ ಕೂಡ ಕಮ್ಮಿ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ ನಾವೇನು ಮಾಡ್ತಿದ್ದೀವಿ ಅಂದರೆ ಬರೀ ಐರನ್ ಫೋಲಿಕ್ ಆ್ಯಸಿಡ್ಸ್ನ ಕೊಡೋದ್ರಿಂದ ಅದು ಮಾತ್ರ ಸಫಿಷಿಯಂಟ್ ಆಗಲ್ಲ, ಅದ್ರ ಜೊತೆಗೆ ಏನು ಮಾಡ್ಬೇಕಂದ್ರೆ ವಿಟಮಿನ್ ಎ, ವಿಟಮಿನ್ B12, ಆಮೇಲೆ ವಿಟಮಿನ್ ಡಿನು ಕೂಡ, ವಿಟಮಿನ್ ಡಿ ಮತ್ತು ಜಿಂಕ್ನು ಕೂಡ ಕೊಡಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ಈಗ 80% ಪ್ರೌಢಾವಸ್ಥೆಯಲ್ಲಿರೋರು ಏನಪ್ಪ ಅಂದರೆ ಹಿಡನ್ ಹಂಗರಿಂದ ಸಫರ್ ಆಗ್ತಿದ್ದಾರೆ. ಹಿಡನ್ ಹಂಗರ್ ಅಂದರೆ ಏನಪ್ಪ ಅಂದರೆ ಒಬ್ಬ ಮನುಷ್ಯ ಎಲ್ಲನೂ ತಿಂತಾನೆ ಬಟ್ ಅವನ ಬೆಳವಣಿಗೆ ಕುಂಠಿತವಾಗಿರುತ್ತೆ. ಯಾಕಂದರೆ ಪೋಷಕಾಂಶಗಳ ಕೊರತೆ ಇರುತ್ತಲ್ಲ ಅದಕ್ಕೆ ಅವನ ಬೆಳವಣಿಗೆ ಕುಂಠಿತವಾಗಿರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಹಿಡನ್ ಹಂಗರ್ ಅಂತ ಕರಿತೀವಿ. ಹಾಗಾಗಿ ನಾವು ಇದನ್ನೇನು ಮಾಡಬೇಕಂದ್ರೆ ಜಾಸ್ತಿ ಅಡ್ರೆಸ್ ಮಾಡಬೇಕು, ಆವಾಗ ಮಾತ್ರ ಏನಪ್ಪ ಅಂದರೆ ಹಿಡನ್ ಹಂಗರ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡಿರಿ ಪೋಷಣ್ ಅಭಿಯಾನ ಇದೆಯಲ್ಲ, ಈಗೇನಾಗಿದೆಯಪ್ಪ ಅಂದರೆ ಮಿಷನ್ ಪೋಷಣ್ 2.0 ಆಗಿದೆ. ಸೊ ಇದು ಏನು ಮಾಡ್ತಿದೆ ಅಂದರೆ ಅನೇಮಿಯಾ ಇದೆಯಲ್ಲ ಯಾರೊಳಗಪ್ಪ ಅಂದರೆ ಹೆಣ್ಮಕ್ಳಲ್ಲಿ, ಹುಡುಗಿರಲ್ಲಿ ಮತ್ತು ಮಕ್ಕಳಲ್ಲಿ, ಅವರಲ್ಲಿ ಸಂಪೂರ್ಣವಾಗಿ ನಿವಾರಣೆಯನ್ನು ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ರಿಸ್ಕ್ ಇದೆಯಲ್ಲ ಅದನ್ನು ಕೂಡ ಏನಪ್ಪ ಅಂದರೆ ಇದು ಕಮ್ಮಿ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಏನಂದರೆ ನಾನು ಇಷ್ಟೊತ್ತನ ಬರೀ ಏನು ಮಾಡಿದೆ ಅಂದರೆ ಅಣೆಮೆಯದ ಬಗ್ಗೆ ಹೇಳಿದೆ. ಇಲ್ಲಿ ಇನ್ನೂ ಒಂದು ಪಾಯಿಂಟ್ ಇದೆ ಏನಪ್ಪ ಅಂದರೆ 12 ರಾಜ್ಯಗಳಲ್ಲಿ 10% ಪ್ರೌಢಾವಸ್ಥೆಯಲ್ಲಿರುವಂಥ ಮಕ್ಕಳಲ್ಲಿ ಏನಪ್ಪ ಅಂದರೆ ಒಬೆಸಿಟಿ ಲೆವೆಲ್ ಜಾಸ್ತಿ ಇದೆ.
10% ಮಕ್ಕಳಲ್ಲಿ. ಇದನ್ನು ನಾವೇನು ಮಾಡಬೇಕಪ್ಪ ಅಂದರೆ ಅಡ್ರೆಸ್ಸನ್ನು ಮಾಡಲೇಬೇಕು. ಯಾಕಂದರೆ ಒಬೆಸಿಟಿ ಒಂದ್ಸರಿ ಬಂದುಬಿಟ್ರೆ ಅದರಿಂದ ತುಂಬ ಸಮಸ್ಯೆಗಳು ಹಿಂದೆ ಬಂದೇ ಹೋಗ್ತವೆ. ಹಾಗಾಗಿ ಒಬೆಸಿಟಿ ಇದೆಯಲ್ಲ ಇದನ್ನು ಕಮ್ಮಿ ಮಾಡಬೇಕು. ಯಾಕಂದರೆ ಒಬೆಸಿಟಿ ಈಸ್ ನಥಿಂಗ್ ಬಟ್ ಮೋರ್ ವೆಟ್. ಈ ಮೋರ್ ವೆಟ್ ಗೇನ್ ಆಗಿರೋದನ್ನು ಕಮ್ಮಿ ಮಾಡಬೇಕಾಗತ್ತೆ. ಅದಕ್ಕೂ ಕೂಡ ಅವರಿಗೆ ಅವೇರ್ನೆಸ್ ಮೂಡಿಸಿ ಅವರಿಗೆ ಯಾವ ಥರ ಡಯಟರಿ ಮೇಂಟೈನ್ ಮಾಡಬೇಕು ಅನ್ನೋದನ್ನು ಕೂಡ ನಾವು ಹೇಳಬೇಕಾಗತ್ತೆ. ಸೊ ಇಲ್ಲಿ ಆ ಥರ ಇಂಪಾರ್ಟೆಂಟಾಗಿ ಏನು ಹೇಳ್ತಿದ್ದಾನಂದರೆ ಹೆಣ್ಣು ಮಕ್ಕಳದ ಊಟದ ಸಿಸ್ಟಮ್ ಇದೆಯಲ್ಲ ಇದು ನೀನು ಭಾಳ ವೈವಿಧ್ಯವಾಗಿ ಮಾಡಬೇಕು, ಆವಾಗ ಮಾತ್ರ ಅವ್ರ ಬೆಳವಣಿಗೆ ಚೆನ್ನಾಗಿರುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಇದು ಏನಪ್ಪ ಅಂದರೆ ಇವತ್ತಿನ ಹಿಂದೂ ಅನಾಲಿಸಿಸ್. ನಾಳಿನ ಕ್ಲಾಸಲ್ಲಿ ಮತ್ತೊಂದಿಷ್ಟು ಆರ್ಟಿಕಲ್ನ ಅನಾಲಿಸಿಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.